ಮತ್ತೊಮ್ಮೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಎಲ್ರಿಗೂ ಈ ಒಂದು ವಿಡಿಯೋ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಭಾಳಷ್ಟು ಜನ ಸೆಪ್ಟೆಂಬರ್ 2020 ಕರೆಂಟ್ ಇವೆಂಟ್ಸನ್ನ ವಿಡಿಯೋ ಮಾಡಿಕೊಡಿ ಸರ್ ಅಂತ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ. ಸೊ ಇಲ್ಲಿ ಏನಂದರೆ ನನ್ನ ಉದ್ದೇಶ 1ನೇ ತಾರೀಕಿಂದ ಸೊ 20ರವರೆಗೂ ಒಂದಷ್ಟು ಬೇರೆ ಬೇರೆ ವಿಡಿಯೋಸನ್ನು, ಅಂದರೆ ನೀವು SDA FDA ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಾ ಇರ್ತೀರ ಮತ್ತು ಬೇರೆ ಬೇರೆ ಪರೀಕ್ಷೆಗಳಿಗೆ ರೆಡಿ ಆಗ್ತಾ ಇರ್ತೀರ, ಸೊ ಆ ಒಂದು ಪರೀಕ್ಷೆಗಳಿಗೆ ಉಪಯೋಗ ಆಗ್ತಕ್ಕಂಥ ಕೆಲವೊಂದು ವಿಡಿಯೋಗಳನ್ನು 1ನೇ ತಾರೀಕಿಂದ 20ರವರೆಗೂ ಅಂದರೆ ಒಂದು 4-5 ವಿಡಿಯೋಸನ್ನು ಆ ಮಂತಲ್ಲಿ ಅಪ್ಲೋಡ್ ಮಾಡೋದು. ಸೊ ನೆಕ್ಸ್ಟ್ 21ರಿಂದ ಸೊ ಆ್ಯಸ್ ಯೂಶ್ವಲ್ ಆ ಮಂತ್ನ week 1, week 2, week 3, week 4 ಅಂತ 4 ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಒಂದೊಂದು ವೀಡಿಯೋದಲ್ಲಿ ಮಿನಿಮಮ್ 20 ಪ್ರಶ್ನೆಗಳನ್ನು ತೆಗೆದುಕೊಂಡ್ಬರ್ತೀನಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗ್ತಕ್ಕಂಥ ಮತ್ತು ನಿಮ್ಮ ನಾಲೆಜನ್ನು ಹೆಚ್ಚಿಸ್ತಕ್ಕಂಥ ಒಂದು ಕ್ವಶನ್ಗಳನ್ನ ತೆಗೆದುಕೊಂಡ್ಬರ್ತೀನಿ. ಸೊ ಹಾಗಾಗಿ ಸೊ ಈ ಒಂದು ತಿಂಗಳ ಅಂದರೆ ಸೆಪ್ಟೆಂಬರ್ 2020 ಮೊದಲನೇ ವೀಕ್ನ 20 ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ಸೊ ಒಳ್ಳೆ ಒಂದು ನಾಲೆಜ್ ಬರ್ಬೋದು ಈ ಒಂದು 20 ಪ್ರಶ್ನೆಗಳಿಂದ ಅಂತ ನಾನು ಅಂದ್ಕೊಳ್ತೀನಿ. ಸೊ ಹಾಗಾದ್ರೆ ಬನ್ನಿ ನೋಡೋಣ ಸೆಪ್ಟೆಂಬರ್ 2020 ಮೊದಲ ವೀಕ್ನ ಪ್ರಚಲಿತ ಘಟನೆಗಳನ್ನು. ಓಕೆ, ಆ್ಯಸ್ ಯೂಶ್ವಲ್ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ, ನಿಮಗೆಲ್ಲ ಗೊತ್ತಿದೆ. ನೋಡಿ, BE ಫ್ರಮ್ ಪೆಸಿಟ್, MTech ಫ್ರಮ್ IIT ಖರಗ್ಪುರ್ ಮತ್ತು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಪಾಸ್ ಆಗಿರ್ತಕ್ಕಂಥ ಡೀಟೇಲ್ಸ್ ಇಲ್ಲಿದೆ. ಓಕೆ, ಸೊ ನೋಡಿ, ನಾವು ಜುಲೈ 2019 ಸೆಪ್ಟೆಂಬರ್ 2020 ಈಗ ಕರೆಂಟ್ ಇವೆಂಟ್ಸನ್ನು ಕಲಿತಾ ಇದ್ದೀವಿ. ಸೊ ಈಗ ಆಲ್ರೆಡಿ FDA SDA ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಇನ್ನೇನು ಡೇಟ್ ಅನೌನ್ಸ್ ಆಗ್ಬೋದು. ಹಾಗಾಗಿ ಜುಲೈ 2019 ಎಲ್ಲ ಕರೆಂಟ್ ಇವೆಂಟ್ಸು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಸೊ ಈ ಒಂದು ಕರೆಂಟ್ ಇವೆಂಟ್ಸಲ್ಲಿ ಹಲವಾರು ಪ್ರಶ್ನೆಗಳು KS ಪ್ರಿಲಿಮ್ಸಲ್ಲೂ ಬಂದಿತ್ತು. ಮೊನ್ನೆ ನಡೆದಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲೂ 66 ಕ್ವಶನ್ಗಳು ಬಂದಿದ್ದು ನಿಮಗೆಲ್ಲ ಗೊತ್ತಿದೆ, ನೀವು ಕಮೆಂಟ್ಸ್ ಮಾಡಿ ಕೂಡ ತಿಳಿಸಿದ್ದೀರಿ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಸುಮಾರು 40-50 ಟಾಪಿಕ್ಗಳನ್ನ ನಾವು ಕವರ್ ಮಾಡಿದ್ವಿ. ಸೊ ಅದನ್ನೆಲ್ಲ ನೀವು ಆಲ್ರೆಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ದೀರಿ. ಸೊ ನೆಕ್ಸ್ಟ್ FDA SDAಗೆ ಇನ್ನಷ್ಟು ಹೆಚ್ಚಿನ ಒಂದು ಕ್ವಶನ್ಗಳು ಕವರ್ ಆಗೋ ಥರ ನಾವು ಪಾಠ ಮಾಡಬೇಕಾಗುತ್ತೆ ಅಲ್ವಾ. ಸೊ ಯಾಕಂದರೆ ಇನ್ನು ನಾವು ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು ಮತ್ತು ಬೇರೆ ಬೇರೆ ಟಾಪಿಕ್ಗಳು ನಾವು ಇನ್ನೂ ಕವರ್ ಮಾಡಿಲ್ಲ. ಸೊ ಈ ಜಸ್ಟ್ ಎಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟು, ಕರೆಂಟ್ ಇವೆಂಟ್ಸು, ಬಜೆಟ್ಟು, ಎಕನಾಮಿಕ್ ಸರ್ವೆ ಮತ್ತು ಕಂಪ್ಯೂಟರ್ ಕ್ಲಾಸಸ್ಗಳನ್ನ ನೋಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರ್ಯಾಂಡಮ್ ಟಾಪಿಕ್ಸ್ನ ತೆಗೆದುಕೊಂಡು ಬಂದು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಆ ಎಲ್ಲ ಏರಿಯಾಗಳಿಂದ. ಸೊ ಈಗ ಕರೆಂಟ್ ಇವೆಂಟ್ಸನ್ನು ಇಲ್ಲೋಡಿ ಜುಲೈಯಿಂದ ಮತ್ತು ಸೆಪ್ಟೆಂಬರ್ 2020 week 1 ಆಗುತ್ತೆ. ನೋಡಿ, 20 ಪ್ರಶ್ನೆಗಳನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಈ ವಾರ ನಾನು ಸೆಪ್ಟೆಂಬರ್ 2, 3, 4 ಸೊ ಈ 4 ಮಂತದು 4 ವೀಕ್ದು ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ಹಾಂ. ಸೊ ಹಾಗಾದರೆ ಸೆಪ್ಟೆಂಬರ್ 2020 ಪ್ರಮುಖ ಪ್ರಚಲಿತ ಘಟನೆಗಳ week 1ನಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ನೋಡಿ, ಕ್ವಶನ್ 1, ಭಾರತವು ಇತ್ತೀಚೆಗೆ ಹೈಪರ್ಸಾನಿಕ್ ಕ್ಷಿಪಣಿ ವಾಹಕವನ್ನು, ಅಂದರೆ HST DV ಅಂತ ಕರಿತೀವಿ, ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ವೆಹಿಕಲ್ ಅಂತ, ಸೊ ಇದನ್ನು ಯಶಸ್ವಿಯಾಗಿ ಪರೀಕ್ಷೆಯನ್ನು ನಡೆಸಿದೆ. ಹಾಗಾದರೆ ಇಂತಹ ಪರೀಕ್ಷೆಯನ್ನು ನಡೆಸಿ ಯಶಸ್ವಿಯಾಗಿರ್ತಕ್ಕಂಥ 1ನೇ ದೇಶವಾಗಿದೆ ಭಾರತ ಅಂತ ಕೇಳ್ಬೋದು. ಸೊ ಇಂಡಿಯಾ ಸಕ್ಸಸ್ಫುಲಿ ಟೆಸ್ಟೆಡ್ ಇಟ್ಸ್ ಹೈಪರ್ಸಾನಿಕ್ ಮಿಸೈಲ್ ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ವೆಹಿಕಲ್ HST DV. ಹಾಗಾದರೆ ಇಂಡಿಯಾ ಈಸ್ ಎ ಡ್ಯಾಶ್ ಕಂಟ್ರಿ ಟು ಓನ್ ದಿಸ್ ಟೆಕ್ನಾಲಜಿ, ಅಂದರೆ 1ನೇ ದೇಶ ಆಗುತ್ತೆ ಇಂಥ ಒಂದು ಟೆಕ್ನಾಲಜಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ, ಅಂದರೆ ಅದು 2ನೇ ರಾಷ್ಟ್ರನ 3ನೇ ರಾಷ್ಟ್ರನ 4ನೇ ದೇಶನ ಅಥವಾ 5ನೇ ದೇಶನ. ಅಂದರೆ ಸರಿಯಾದ ಉತ್ತರ, ಈ ಥರ ಹೈಪರ್ಸಾನಿಕ್ ಕ್ಷಿಪಣಿ ವಾಹಕ ಟೆಕ್ನಾಲಜಿಯನ್ನು ಹೊಂದಿರತಕ್ಕಂಥ 4ನೇ ರಾಷ್ಟ್ರ ಆಗುತ್ತೆ ಭಾರತ. ಹಾಗಾದರೆ ಇನ್ನು 3 ರಾಷ್ಟ್ರಗಳು ಯಾವ್ಯಾವು ನೋಡಿ, 1 ಅಮೆರಿಕಾ, ರಷ್ಯಾ, ಚೀನಾ. ಈ 3 ದೇಶಗಳನ್ನು ಬಿಟ್ಟರೆ ಈ ಥರ ಹೈಪರ್ಸಾನಿಕ್ ಕ್ಷಿಪಣಿ ಬಲವನ್ನು, ಹೈಪರ್ಸಾನಿಕ್ ಕ್ಷಿಪಣಿ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ 4ನೇ ದೇಶ ಭಾರತ ಆಗುತ್ತೆ. ಓಕೆ, ಸೊ ಇದನ್ನು ಎಲ್ಲಿ ಒಂದು ಟೆಸ್ಟ್ ಮಾಡಿದ್ರು ಅಂದರೆ APJ ಅಬ್ದುಲ್ ಕಲಾಂ ಟೆಸ್ಟಿಂಗ್ ರೇಂಜ್ ಬಾಲಸೂರ್ ಅಂತ ಒಡಿಸ್ಸಾದಲ್ಲಿ, ನಾವು ವೀಲರ್ ದ್ವೀಪ ಅಂತ ಕರಿತಾ ಇದ್ವಿ. ಸೊ ಆ ಒಂದು ಪ್ಲೇಸಲ್ಲಿ ಇದರ ಒಂದು ಟೆಸ್ಟನ್ನು ಮಾಡಿದರೆ. ಓಕೆ, ದೇಶದ ವಾಯು ರಕ್ಷಣಾ ವ್ಯವಸ್ಥೆಯ ದಿಕ್ಕು ದೆಸೆಗಳನ್ನೇ ಬದಲಿಸಬಲ್ಲ ಅತ್ಯಾಧುನಿಕ ತಂತ್ರಜ್ಞಾನದ ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ವೆಹಿಕಲ್ಲು ಪರೀಕ್ಷಾರ್ಥ ಉಡಾವಣೆ ಪ್ರಯೋಗ ಯಶಸ್ವಿಯಾಗಿದೆ ಅಂತಕ್ಕಂಥದ್ದು. ಓಕೆ, ಇದು ಶಬ್ದಕ್ಕಿಂತ 6 ಪಟ್ಟು ವೇಗದಲ್ಲಿ ಚಲಿಸ್ತಕ್ಕಂಥ ಒಂದು ಕ್ಷಿಪಣಿ ವಾಹಕವಾಗಿದೆ. ನೋಡಿ, ಅಂಥ ತಂತ್ರಜ್ಞಾನವನ್ನು ನಾವು ಹೈಪರ್ಸಾನಿಕ್ ಅಂತ ಕರಿತೀವಿ. ಇದರಲ್ಲಿ ಸ್ಕ್ರಾಮ್ ಜೆಟ್ ಇಂಜಿನ್ನ ಅವಶ್ಯಕತೆ ಇರುತ್ತೆ. ಇದು ಗಂಟೆಗೆ 7,440 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಕ್ಕಂಥ ಕ್ಷಿಪಣಿ ಆಗುತ್ತೆ. ಓಕೆ, ಇನ್ನು ಇದ್ರ ಬಗ್ಗೆ ಇನ್ನೇನು ತಿಳ್ಕೊಬೋದು ಅಂದರೆ, ನೋಡಿ,
ಅಷ್ಟು ವೇಗದಲ್ಲಿ ಇದು ಚಲಿಸಿದರೆ ಒಂದು ಗಂಟೆಯಲ್ಲಿ ನಾವು ಬೀಜಿಂಗ್ನ ತಲುಪಿಬಿಡ್ಬೋದು, ಅರ್ಧ ಗಂಟೆಯಲ್ಲಿ ಕರಾಚಿಗೆ ನಮ್ಮ ಒಂದು ಕ್ಷಿಪಣಿಯನ್ನು ತಲುಪಿಸ್ಬೋದು. ನೋಡಿ, ಅಷ್ಟು ವೇಗದಲ್ಲಿರ್ತಕ್ಕಂಥ ಒಂದು ಟೆಕ್ನಾಲಜಿ ಹೈಪರ್ಸಾನಿಕ್ ಟೆಕ್ನಾಲಜಿ ಆಗುತ್ತೆ. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದರೆ, ಇಲ್ಲಿ 3 ಅಥವಾ 4 ರೀತಿಯ ಒಂದು ಟೆಕ್ನಾಲಜಿ ಇರುತ್ತೆ. ಮೊದಲನೇದು ನೋಡಿ, ಸಬ್ಸಾನಿಕ್ ಟೆಕ್ನಾಲಜಿ, ಎರಡನೇದು ಸೂಪರ್ಸಾನಿಕ್ ಟೆಕ್ನಾಲಜಿ, ಮೂರನೇದು ಹೈಪರ್ಸಾನಿಕ್ ಟೆಕ್ನಾಲಜಿ ಅಂತ. ಇದರಲ್ಲಿ ಇನ್ನೊಂದು ಬರುತ್ತೆ ಇಲ್ಲಿ, ಯಾವುದಂದರೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಸೊ ಟ್ರಾನ್ಸೋನಿಕ್ ಟೆಕ್ನಾಲಜಿ. ಓಕೆ, ಟ್ರಾನ್ಸೋನಿಕ್ ಟೆಕ್ನಾಲಜಿ ಅದನ್ನು ಏನಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಇಲ್ಲಿ ಸಬ್ಸಾನಿಕ್ ಅಂದರೆ ಶಬ್ದದ ವೇಗವನ್ನು ಮ್ಯಾಚ್ 1 ಅಂತೀವಿ, ಅಂದರೆ ಶಬ್ದ ಅಥವಾ ಸೌಂಡ್ ಸ್ಪೀಡ್ ಎಷ್ಟಿದೆ ಅಂದರೆ ಗಂಟೆಗೆ ಅಂದಾಜು 1240 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೆ. ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಒಂದು ಗಂಟೆಯಲ್ಲಿ 1240 ಅಂದಾಜು ಕಿಲೋಮೀಟ್ರ್ ಸೌಂಡ್ ಸ್ಪೀಡಲ್ಲಿ ಹೋಗುತ್ತೆ. ಸೌಂಡ್ ಸ್ಪೀಡ್ ಆಫ್ ಸೌಂಡ್ ಅಂದರೆ 1240 ಕಿಲೋಮೀಟ್ರ್ ವೇಗದಲ್ಲಿ ಇರುತ್ತೆ. ಸೊ ಅಂಥ ಒಂದು ವೇಗಕ್ಕಿಂತಲೂ ಸ್ವಲ್ಪ ಕಡಿಮೆ ಇದ್ದರೆ ಅದನ್ನು ಸಬ್ಸಾನಿಕ್ ಅಂತ ಕರಿತೀವಿ. ಅಂದರೆ ಶಬ್ದದ ವೇಗಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಸಬ್ಸಾನಿಕ್ ಟೆಕ್ನಾಲಜಿ ಅಂತ ಕರಿತೀವಿ. ಓಕೆ, ಇನ್ನೊಂದು ಸೂಪರ್ಸಾನಿಕ್ ಅಂದರೆ ಸೂಪರ್ಸಾನಿಕ್ ಕ್ಷಿಪಣಿಗಳು ಮ್ಯಾಚ್ 1ಗಿಂತ, ಇದು ಮ್ಯಾಚ್ 1 ಅಂದರೆ ಮ್ಯಾಚ್ 1 ಅಂದರೆ ಇಟ್ ಈಸ್ ಈಕ್ವಲ್ ಟು ನೋಡಿ ಸ್ಪೀಡ್ ಆಫ್ ಸೌಂಡ್, ಸ್ಪೀಡ್ ಆಫ್ ಸೌಂಡ್ಗೆ ಈಕ್ವಲ್ ಆಗಿದ್ದರೆ ಅದನ್ನು ಮ್ಯಾಚ್ 1 ಅಂತ ಕರಿತೀವಿ. ಸ್ಪೀಡ್ ಆಫ್ ಸೌಂಡ್ಗಿಂತಲೂ ಕಡಿಮೆ ಇದ್ದರೆ ಅದನ್ನು ಸಬ್ಸೋನಿಕ್ ಅಂತ ಕರಿತೀವಿ. ಸ್ಪೀಡ್ ಆಫ್ ಸೌಂಡ್ಗಿಂತಲೂ ಜಾಸ್ತಿ ಇದ್ದರೆ ಅದನ್ನು ಸೂಪರ್ಸಾನಿಕ್ ಅಂತ ಕರಿತೀವಿ. ಸ್ಪೀಡ್ ಆಫ್ ಸೌಂಡ್ಗಿಂತಲೂ ಅಂದರೆ ಮ್ಯಾಚ್ 5.0, ಮ್ಯಾಚ್ 5 ಅಂದರೆ ಸ್ಪೀಡ್ ಆಫ್ ಸೌಂಡ್ ಎಷ್ಟಿದೆಯೋ ಅದರ 5 ಪಟ್ಟು ಸ್ಪೀಡಲ್ಲಿ ಹೋದರೆ ಅಥವಾ ಅದಕ್ಕಿಂತ ಜಾಸ್ತಿ ಹೋದ್ರೆ ಅಂತ ಕರಿತೀವಿ. ಇಲ್ಲಿ ನೋಡಿ, ಆಬ್ಜೆಕ್ಟ್ ಸ್ಪೀಡ್ ಎಷ್ಟಿದೆಯೋ ಅದನ್ನು ಡಿವೈಡೆಡ್ ಬೈ ಸ್ಪೀಡ್ ಆಫ್ ಸೌಂಡ್ ಮಾಡಿದಾಗ ನಮಗೆ ಆ ಮ್ಯಾಚ್ ನಂಬರ್ ಬರುತ್ತೆ. ಸಪೋಸ್ ಆಬ್ಜೆಕ್ಟ್ ಸ್ಪೀಡ್ ಏನಾದರೂ 1040 ಕಿಲೋಮೀಟರ್ ಪರ್ ಅವರ್ ಇದ್ದು ಸ್ಪೀಡ್ ಆಫ್ ಸೌಂಡ್ ಕೂಡ 1240 ಇರೋದ್ರಿಂದ ಅಂದಾಜು, ಸೊ ಅವಾಗ 1 ಆಗುತ್ತೆ. ಅಂದರೆ ಮ್ಯಾಚ್ 1 ಅಂದರೆ ಇಟ್ ಈಸ್ ಟ್ರಾನ್ಸೋನಿಕ್, ಅದಕ್ಕಿಂತ ಕಡಿಮೆ ಇದ್ದರೆ ಸಬ್ಸೋನಿಕ್ಕು, ಅದಕ್ಕಿಂತಲೂ ಜಾಸ್ತಿ ಇದ್ದರೆ ಸೂಪರ್ಸೋನಿಕ್ಕು, ಅದಕ್ಕಿಂತಲೂ 5 ಪಟ್ಟು ಜಾಸ್ತಿ ಇದ್ದರೆ ಹೈಪರ್ಸೋನಿಕ್. ಇದು ನೆನ್ಪಿಡಬೇಕು, ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳ್ಬೋದು. ಹಾಗಾದರೆ ಈ ಸೂಪರ್ಸೋನಿಕ್ಕಿಗೆ ಒಂದು ಎಕ್ಸಾಂಪಲ್ ಯಾವುದು ಅಂದರೆ, ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಏನಿದೆಯೋ ಅದು ಸೂಪರ್ಸೋನಿಕ್ ಕ್ಷಿಪಣಿಯಾಗುತ್ತೆ. ಓಕೆ, ಇನ್ನು ಹೈಪರ್ಸೋನಿಕ್ ಇವಾಗೇನು ನಾವು ಟೆಸ್ಟ್ ಮಾಡಿರ್ತಕ್ಕಂಥದ್ದು ಹೈಪರ್ಸೋನಿಕ್ ಆಗುತ್ತೆ. ಇದು ಮ್ಯಾಚ್ 5ಗಿಂತಲೂ ಜಾಸ್ತಿ ಇರಬೇಕು ಅಥವಾ ಮ್ಯಾಚ್ 5 ಆಗಿರಬೇಕು. ಮ್ಯಾಚ್ 5 ಅಂದರೆ 1240 × 5 ಮಾಡಬೇಕು, ಅವಾಗ 6200 ಬರುತ್ತೆ. ಬಟ್ ಇದು ಮ್ಯಾಚ್ 6 ಆಗುತ್ತೆ, ಯಾಕಂದರೆ ಗಂಟೆಗೆ 7440 ಕಿಲೋಮೀಟ್ರ್ ವೇಗದಲ್ಲಿ ಹಾರಬಲ್ಲ ಒಂದು ಕ್ಷಿಪಣಿ ತಂತ್ರಜ್ಞಾನವಾಗಿದ್ದು, ಅಂಥ ಒಂದು ಕ್ಷಿಪಣಿ ತಂತ್ರಜ್ಞಾನವನ್ನು ದಕ್ಕಿಸಿಕೊಂಡಿರ್ತಕ್ಕಂಥ 4ನೇ ದೇಶ ಭಾರತ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಬೀಜಿಂಗ್ನ 1 ಗಂಟೆಯಲ್ಲಿ ರೀಚ್ ಆಗ್ಬೋದು, ಕರಾಚಿಯನ್ನು 1/2 ಗಂಟೆಯಲ್ಲೇ ರೀಚ್ ಆಗಿಬಿಡ್ಬೋದು ಅಂತಕ್ಕಂಥದ್ದು. ಓಕೆ, ಇನ್ನೂ ಒಂದು ಏನಂದರೆ ಇದ್ರ ವಿಶೇಷ, ಇದನ್ನು ತಡಿತಕ್ಕಂಥ ತಂತ್ರಜ್ಞಾನವೇ ಸದ್ಯಕ್ಕಿಲ್ಲ ಅಂತಕ್ಕಂಥ, ಅಂದರೆ ಇಷ್ಟು ಸ್ಪೀಡಲ್ಲಿ ಹೋಗ್ತಕ್ಕಂಥ ಒಂದು ಕ್ಷಿಪಣಿಯನ್ನು ತಡಿಬಲ್ಲ ತಂತ್ರಜ್ಞಾನ ಯಾವ ದೇಶದಲ್ಲೂ ಇಲ್ಲ. ಅಂದರೆ ಸದ್ಯ ಯಾವ ದೇಶದ ಬಳಿಯೂ ಸೂಪರ್ಸಾನಿಕ್ ಹಾಗೂ ಹೈಪರ್ಸಾನಿಕ್ ವೇಗದಲ್ಲಿ ಗುರಿಯತ್ತ ಧಾವಿಸಿ ಬರುವ ಕ್ಷಿಪಣಿಗಳನ್ನು ತಡೆಗಟ್ಟಿ ನಾಶ ಮಾಡುವ ತಂತ್ರಜ್ಞಾನ ಇಲ್ಲವೇ ಇಲ್ಲ. ಅಂದರೆ ಈಗ ಇಲ್ಲಿಂದ ಲಾಂಚ್ ಮಾಡಿದರೆ ಆ ವೇಗದಲ್ಲಿ ಏನು ಹೋಗ್ತಾ ಇರುತ್ತೆ ಅದನ್ನು ಐಡೆಂಟಿಫೈ ಮಾಡಿ ಇದನ್ನು ಒಡೆದುರುಳಿಸ್ತಕ್ಕಂಥ ಈ ಕ್ಷಿಪಣಿಯನ್ನು ಒಡೆದುರುಳಿಸ್ತಕ್ಕಂಥ ಟೆಕ್ನಾಲಜಿ ಯಾವ ದೇಶದ ಬಳಿಯೂ ಇಲ್ಲ. ಯಾಕಂದರೆ ಇವು ಉಡಾವಣೆಗೊಂಡ ಬಳಿಕ ಇವುಗಳ ಗುರಿ ಹಾಗೂ ದಾರಿಯನ್ನು ರೇಡಾರ್ಗಳು ಗುರುತಿಸಿ ಮಾಹಿತಿ ನೀಡಬೇಕಾಗುತ್ತೆ. ನಂತರ ಕ್ಷಿಪಣಿ ತಡೆ ತಂತ್ರಜ್ಞಾನದ ಕ್ಷಿಪಣಿಗಳನ್ನು ಉಡಾಯಿಸಬೇಕಾಗುತ್ತೆ. ಆದರೆ ಅಷ್ಟರಲ್ಲಿ ಏನಾಗುತ್ತೆ, ಈ ಕ್ಷಿಪಣಿ ತನ್ನ ಗುರಿಯನ್ನು ಮುಟ್ಟಿರುತ್ತೆ. ಸೊ ಅಂಥ ಟೆಕ್ನಾಲಜಿ ಯಾರ ಹತ್ರನೂ ಯಾವ ದೇಶಗಳಲ್ಲೂ ಇಲ್ಲ ಅಂತಕ್ಕಂಥದ್ದು. ಓಕೆ, ಇನ್ನು ಇದ್ರ ಲಾಭ ಏನಾಗುತ್ತೆ, ಕಡಿಮೆ ಖರ್ಚಿನಲ್ಲಿ ಉಪಗ್ರಹಗಳನ್ನು ಕಕ್ಷೆಗೂ ಕೂಡ ಕಳಿಸ್ಬೋದು. ಒಂದು, ಶತ್ರುಗಳು ನಮ್ಮ ಕ್ಷಿಪಣಿ ತಡೆಯುವ ಭಯವೇ ಇರಲ್ಲ, ಯಾಕಂದರೆ ಅಂಥ ತಂತ್ರಜ್ಞಾನ ಯಾವ ದೇಶದಲ್ಲೂ ಇಲ್ಲ. ಇನ್ನೊಂದು, ಶತ್ರು ದೇಶದ ಸ್ಯಾಟಲೈಟ್ಗಳನ್ನು ಬಲು ಸುಲಭವಾಗಿ ನಾಶಪಡಿಸ್ಬೋದು. ಇನ್ನೊಂದು, ಚೀನಾಕ್ಕೆ ಎಚ್ಚರಿಕೆ ನೀಡಿದಂತಾಗುತ್ತೆ. ಸೊ ಈ ಎಲ್ಲ ಒಂದು ಯೂಸ್ ಈ ಒಂದು ಹೈಪರ್ಸಾನಿಕ್ ಟೆಕ್ನಾಲಜಿನ ಬಳಸಿರೋದ್ರಿಂದ ನಮಗೆ ಆಗ್ತಾಯಿದೆ. ಸೊ ಆದ್ದರಿಂದ ಇದನ್ನು ಡೆವಲಪ್ ಮಾಡಿರ್ತಕ್ಕಂಥ ಕಂಪ್ನಿ ಯಾವುದಂತ ಕೇಳ್ಬೋದು, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಭಾರತದ DRDO ಇದನ್ನು ಅಭಿವೃದ್ಧಿಪಡಿಸಿದೆ, ಹೈಪರ್ಸಾನಿಕ್ ಕ್ಷಿಪಣಿಯನ್ನು. ಓಕೆ, ಇದ್ರ ಹೆಸರು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ ಆಗುತ್ತೆ. ಇನ್ನು ಕ್ಷಿಪಣಿಯನ್ನು ತಯಾರು ಮಾಡಿಲ್ಲ, ಜಸ್ಟ್ ವೆಹಿಕಲನ್ನು ತಯಾರು ಮಾಡಿದ್ದೀವಿ. ಸುಮಾರು ಒಂದು 5-6 ವರ್ಷಗಳಲ್ಲಿ ಈ ಒಂದು ಕ್ಷಿಪಣಿಗಳು ರೆಡಿ ಆಗ್ಬೋದು, ನೆನಪಿರಲಿ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಚ್ 1
ಅಂದರೆ ಸಬ್ಸೋನಿಕ್, ಟ್ರಾನ್ಸೋನಿಕ್, ಸೂಪರ್ಸಾನಿಕ್ ಮತ್ತು ಹೈಪರ್ಸೋನಿಕ್. ಸೊ ಇದರಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕಾದರೆ ಎಕ್ಸಾಮಲ್ಲಿ ನಿಮಗೆ ಯೂಸ್ ಆಗ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಕ್ವಶನ್ ಟೂ, ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಪ್ರಕರಣ ಅಂತ ನೀವೆಲ್ಲ ಕೇಳಿರ್ತೀರ, ಪಾಲಿಟಿ ಓದೋರಿಗೆಲ್ಲ, ಓದಿರೋರಿಗೆಲ್ಲ ಇದೆಲ್ಲ ಭಾಳ ಕೇಳಿರ್ತೀರ. ಈ ಒಂದು ಐತಿಹಾಸಿಕ ಪ್ರಕರಣದ ತೀರ್ಪಿನ ಕೇಶವಾನಂದ ಭಾರತಿ ಸ್ವಾಮೀಜಿಗಳು ಇತ್ತೀಚೆಗೆ ನಿಧನರಾದರು, ಆದ್ದರಿಂದ ಈ ಒಂದು ಕೇಸ್ ಈಗ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಕರೆಂಟ್ ಇವೆಂಟ್ಸ್ಗಳಲ್ಲಿ. ಹಾಗಾದರೆ ಏನಿದು ಪ್ರಕರಣ, ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಪ್ರಕರಣ ಏನಿದು ಅಂತಕ್ಕಂಥದ್ದು ಪ್ರಶ್ನೆ ಆಗ್ಬೋದು. ನೋಡಿ ಏನಂದರೆ, ಇಲ್ಲಿ ನೋಡಿ, ಕೇಶವಾನಂದ ಭಾರತಿಯವರು ನಿಧನರಾಗಿದ್ದಾರೆ. ಕಾಸರಗೋಡು ಜಿಲ್ಲೆಯ ಎಡನೀರು ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನದ ಮಠಾಧೀಶರಾದ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ನಿಧನರಾಗಿದ್ದಾರೆ. ಓಕೆ, ಅವರು ಗಡಿನಾಡಿನ ಸಂಸ್ಥಾನವನ್ನು ಯಕ್ಷಗಾನ ಸಂಗೀತದ ಕೇಂದ್ರವನ್ನಾಗಿಸಿದ್ದರು. ಓಕೆ, ಕೇರಳ ಸರ್ಕಾರದ ವಿರುದ್ಧ ಅವರು ಹೂಡಿದ್ದ ದಾವೆಯು ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಪ್ರಕರಣ ಎಂದೇ ಪ್ರಸಿದ್ಧವಾಗಿತ್ತು. ಏನಿದು ಪ್ರಕರಣ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳೋಣ. ನೋಡಿ, 1970 ಕೇಶವಾನಂದ ಭಾರತಿಯವರು ಒಂದು ಫೈಲ್ ಮಾಡ್ತಾರೆ ಒಂದು ಕೇಸನ್ನು, ಯಾಕಂದರೆ ಕೇರಳ ಗೌರ್ಮೆಂಟ್ ಅವರು ಆ ಒಂದು ಮಠದ ಪ್ರಾಪರ್ಟಿಗಳನ್ನು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಒಂದು ರೂಲ್ಸನ್ನು ತರ್ತಾರೆ. ಏನಂದರೆ, ಕೇರಳ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ 1963 ಮಾಡಿಫೈ ಮಾಡಿ 1969 ಒಂದು ಅಮೆಂಡ್ಮೆಂಟ್ ತರ್ತಾರೆ. ಅದರ ಪ್ರಕಾರವಾಗಿ ಈ ಮಠದ ಪ್ರಾಪರ್ಟಿಗಳನ್ನು ಕೇರಳ ಸರ್ಕಾರ ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುತ್ತೆ. ಆಗ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸೊ ಈ ಆರ್ಗ್ಯೂಡ್ ಅಲಾಂಗ್ ವಿತ್ ಇಸ್ ಲಾಯರ್ ನಾನಿ ಪಾಲ್ಕಿವಾಲಾ, ವೆರಿ ಫೇಮಸ್ ನಾನಿ ಪಾಲ್ಕಿವಾಲಾ ಅಂತಕ್ಕಂಥವರು ಲಾಯರು, ಅವರು ಈ ಒಂದು ಕೇಸಲ್ಲಿ ಕೇಶವಾನಂದ ಭಾರತಿಯವರ ಪರವಾಗಿ ವಾದವನ್ನು ಮಾಡ್ತಾರೆ. ಓಕೆ, ಸೊ ಆ್ಯಕ್ಷನ್ ವಯೊಲೇಟೆಡ್ ಇಸ್ ಫಂಡಮೆಂಟಲ್ ರೈಟ್ಸ್ ಅಂತ ನಾನಿ ಪಾಲ್ಕಿವಾಲ ಅವರು ದಾವೆಯನ್ನು ಹೂಡ್ತಾರೆ. ಏನಂತ, ಪರ್ಟಿಕ್ಯುಲರ್ಲಿ ಈಸ್ ಫಂಡಮೆಂಟಲ್ ರೈಟ್ ಟು ರಿಲಿಜಿಯನ್ ಆರ್ಟಿಕಲ್ 25 ಏನು ಹೇಳ್ತಾರೆ, ಅದರ ವಯೊಲೇಷನ್ ಆಗುತ್ತೆ ಒಂದು ವೇಳೆ ಮಠದ ಪ್ರಾಪರ್ಟಿಗಳನ್ನು ಕೇರಳ ಸರ್ಕಾರ ಅಕ್ವೈರ್ ಮಾಡ್ಕೊಳಕ್ಕೆ ಹೋದರೆ. ಯಾವುದು ವಯೊಲೇಟ್ ಆಗುತ್ತೆ, ಫಂಡಮೆಂಟಲ್ ರೈಟ್ ಇದೆಯಲ್ವ ಆರ್ಟಿಕಲ್ 25 ರೈಟ್ ಟು ರಿಲಿಜಿಯನ್, ಅದರ ಒಂದು ವಯೊಲೇಷನ್ ಆಗುತ್ತೆ. ಎರಡನೇದು ಫ್ರೀಡಮ್ ಆಫ್ ರಿಲಿಜಿಯಸ್ ಡಿನಾಮಿನೇಷನ್ ಆರ್ಟಿಕಲ್ 26 ಏನು ಹೇಳ್ತಾ ಇದ್ದಾರೆ, ಅದರ ವಯೊಲೇಷನ್ ಆಗುತ್ತೆ. ಮತ್ತು ಆರ್ಟಿಕಲ್ 31 ಇರ್ತಕ್ಕಂಥ ರೈಟ್ ಟು ಪ್ರಾಪರ್ಟಿ, ಈ ಮೂರು ವಯೊಲೇಷನ್ಗಳಾಗ್ತವೆ ಅಂತ ನಾನಿ ಪಾಲ್ಕಿವಾಲ ಅವರು ಕೇಶವಾನಂದ ಭಾರತಿಯವರ ಪರವಾಗಿ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ. ಓಕೆ, ಸೊ ಅದಾದ ನಂತರ ಏನಾಗುತ್ತೆ ನೋಡಿ, ಈ ಪಾಲ್ಕಿವಾಲ ಅವರು ಒಂದು ಬುಕ್ಕಲ್ಲಿ ಬರೀತಾರೆ, ಕೋರ್ಟ್ ರೂಮ್ ಜೀನಿಯಸ್ ಅಂತ. ಆ ಬುಕ್ಕಲ್ಲಿ ಹೇಳ್ತಾರೆ ಅವರು ಇದನ್ನು ಒಂದು ಅಡ್ವಾಂಟೇಜ್ ಮಾಡ್ಕೊಳ್ತಾರೆ, ಇದೊಂದು ಒಂದು ಅವಕಾಶವನ್ನಾಗಿ ಬಳಸ್ಕೊಳ್ತಾರೆ ನಾನಿ ಪಾಲ್ಕಿವಾಲ ಅವರು. ಏನಂತ, ಸೊ ಈ ಒಂದು ಇಂದಿರಾ ಗಾಂಧಿಯವರು ಗೌರ್ಮೆಂಟ್ ತಂದಿರತಕ್ಕಂಥ ಹಲವಾರು ಒಂದು ಬದಲಾವಣೆಗಳನ್ನು, ಪಾರ್ಲಿಮೆಂಟಿಗೆ ಹಲವಾರು ರೈಟ್ಸ್ಗಳನ್ನು ಕೊಟ್ಟಿರ್ತಾರೆ ಸಂವಿಧಾನವನ್ನು ಚೇಂಜ್ ಮಾಡೋದಕ್ಕೆ, ಅಂತಹ ಒಂದು ಬದಲಾವಣೆಗಳ ವಿರುದ್ಧವಾಗಿ ಈ ಕೇಸನ್ನು ಬಳಸ್ಕೊಳ್ತಾರೆ ನಾನಿ ಪಾಲ್ಕಿವಾಲ ಅವರು. ಓಕೆ, ಸೊ ಅದಕ್ಕೋಸ್ಕರ ಏನಾಗುತ್ತೆ, 13 ಜಡ್ಜ್ಗಳಿರ್ತಕ್ಕಂಥ ಒಂದು ಲಾರ್ಜೆಸ್ಟ್ ಬೆಂಚನ್ನು ಸ್ಥಾಪನೆ ಮಾಡುತ್ತೆ ಸುಪ್ರೀಂ ಕೋರ್ಟು. ಒಟ್ಟು 68 ದಿನಗಳ ಕಾಲ ಆ ಒಂದು ವಾದ ವಿವಾದ ನಡೆಯುತ್ತೆ. ಅಕ್ಟೋಬರ್ 1972 ಮಾರ್ಚ್ 1973 ವಾದ ವಿವಾದಗಳು ನಡೀತವೆ. ಅತಿ ದೀರ್ಘವಾಗಿರ್ತಕ್ಕಂಥ ಕೇಸು, ಅತಿ ದೊಡ್ಡದಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಬೆಂಚ್ ಆಗುತ್ತೆ. 13 ಜನ ಜಡ್ಜಸ್ ಇರ್ತಾರೆ. ಓಕೆ, ಅದು ಜಡ್ಜ್ಮೆಂಟಲ್ಲಿ ಒಟ್ಟು 700 ಪೇಜ್ಗಳ ಬೃಹತ್ ಆಗಿರ್ತಕ್ಕಂಥ ಒಂದು ಜಡ್ಜ್ಮೆಂಟನ್ನು ಕೊಡುತ್ತೆ. ಓಕೆ, ಇದರಲ್ಲಿ ಏನು ಹೇಳುತ್ತೆ, ದ ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ಇನೋವೇಟೆಡ್ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ವಿಚ್ ಲಿಮಿಟೆಡ್ ದ ಪಾರ್ಲಿಮೆಂಟ್ಸ್ ಪವರ್ ಟು ಮೇಕ್ ಎ ಡ್ರಾಸ್ಟಿಕ್ ಅಮೆಂಡ್ಮೆಂಟ್ಸ್ ದಟ್ ಮೇ ಅಫೆಕ್ಟ್ ದ ಕೋರ್ ವ್ಯಾಲ್ಯೂಸ್ ಎನ್ಶ್ರೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಅಂದರೆ ಕಾನ್ಸ್ಟಿಟ್ಯೂಷನ್ನ ಮೂಲ ಸ್ಟ್ರಕ್ಚರ್ ಏನಿದೆಯೋ ಅದನ್ನು ಚೇಂಜ್ ಮಾಡೋದಕ್ಕೆ ಪಾರ್ಲಿಮೆಂಟ್ಗೆ ಅವಕಾಶ ಇಲ್ಲ ಅಂತ ವರ್ಡಿಕ್ ಕೊಡುತ್ತೆ. ಅದರ ಜೊತೆಗೆ ದ ವರ್ಡಿಕ್ಟ್ ಅಪೆಲ್ಡ್ ದ ಪವರ್ ಆಫ್ ದ ಸುಪ್ರೀಂ ಕೋರ್ಟ್ ಟು ಜುಡಿಷಿಯರ್ಲಿ ರಿವ್ಯೂ ದ ಲಾಸ್ ಆಫ್ ಪಾರ್ಲಿಮೆಂಟ್. ಅಂದರೆ ಸುಪ್ರೀಂ ಕೋರ್ಟು ಏನು ಮಾಡ್ಬೋದು, ಪಾರ್ಲಿಮೆಂಟ್ ಮಾಡಿರ್ತಕ್ಕಂಥ ಕಾನೂನುಗಳನ್ನು, ಕಾಯ್ದೆಗಳನ್ನು ರಿವ್ಯೂ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಸುಪ್ರೀಂ ಕೋರ್ಟಿಗೆ ಕೊಡುತ್ತೆ ಆ ಜಡ್ಜ್ಮೆಂಟು. ಅದಕ್ಕೋಸ್ಕರ ನೋಡಿ, ಏನು ಇಲ್ಲಿ ಬೇಸಿಕ್ ಸ್ಟ್ರಕ್ಚರ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಒಂದು ಜಡ್ಜ್ಮೆಂಟ್ ಬರುತ್ತೆ. ಅದಕ್ಕೋಸ್ಕರ ಈ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಭಾಳ ಲ್ಯಾಂಡ್ಮಾರ್ಕ್ ಕೇಸ್ ಆಗುತ್ತೆ. ಓಕೆ, ಇಷ್ಟು ತಿಳ್ಕೊಬೇಕಾಗುತ್ತೆ. ಸೊ ಅದಾದ ನಂತರ ಕ್ವಶನ್ ನಂಬರ್ 3, ಇತ್ತೀಚೆಗೆ ನಿಧನರಾದ ಪ್ರಣಬ್ ಮುಖರ್ಜಿಯವರು ಭಾರತದ ಮಾಜಿ ರಾಷ್ಟ್ರಪತಿಗಳು, ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಯಾವ ವರ್ಷ ನೀಡಲಾಗಿತ್ತು? ಪ್ರಣಬ್ ಮುಖರ್ಜಿ ಹು ರೀಸೆಂಟ್ಲಿ ಪಾಸ್ಡ್ ಅವೇ ಈಸ್ ಎ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇನ್ ವಿಚ್ ಇಯರ್ ವಾಸ್ ದ ಭಾರತ ರತ್ನ ಅವಾರ್ಡೆಡ್ ಟು ಹಿಮ್? ಅಂದರೆ
ಸೊ 1985 ಅವಾರ್ಡ್ ಮಾಡಿದ್ವ ನಾವು ಭಾರತ ರತ್ನವನ್ನು 2000 ಇಸ್ವಿಯಲ್ಲ 2018 ಅಥವಾ 2019 ಅಂದರೆ ಸರಿಯಾದ ಉತ್ತರ 2019 ಭಾರತದ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಪ್ರಣಬ್ ಮುಖರ್ಜಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದ್ವಿ ಅವರು ಇತ್ತೀಚೆಗೆ ನಿಧನರಾದರು ನೋಡಿ ಪ್ರಣಬ್ ಪ್ರಣಾಮ್ ಮರೆಯಾದ ಭಾರತ ರತ್ನ ಮಾಜಿ ರಾಷ್ಟ್ರಪತಿ ಇನ್ನಿಲ್ಲ ಓಕೆ 5 ದಶಕಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅಜಾತ ಶತ್ರು ಅಂತಲೇ ಫೇಮಸ್ ಆಗಿದ್ದರು 1969 ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ರಾಜಕೀಯ ಪ್ರವೇಶವನ್ನು ಪಡಿತಾರೆ 6 ಬಾರಿ ರಾಜ್ಯಸಭೆಗೆ ಆಯ್ಕೆ ಆಗಿದ್ದರು 2 ಸಲ ಲೋಕಸಭೆಗೂ ಕೂಡ ಆಯ್ಕೆ ಆಗಿದ್ದರು ಇಂದಿರಾಗಾಂಧಿ ಪಿ ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಸಂಪುಟದಲ್ಲಿ ಸಚಿವರಾಗಿದ್ದರು ಹಣಕಾಸು ಸಚಿವರು ರಕ್ಷಣಾ ಸಚಿವರು ಮತ್ತು ವಿದೇಶಾಂಗ ಮಂತ್ರಿಯಾಗಿ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ 2012 ಭಾರತದ ರಾಷ್ಟ್ರಪತಿಯಾದರು 2019 ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದರು ಇಷ್ಟೆಲ್ಲ ಇನ್ಫಾರ್ಮೇಷನ್ ತಿಳ್ಕೋಬೇಕಾಗುತ್ತೆ ಹಾಗಾದರೆ 2019 ಒಟ್ಟು 3 ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದರು ಭೂಪೇನ್ ಹಜಾರಿಕಾ ಅವರು ನಾನಾಜಿ ದೇಶ್ಮುಖ್ ಅವರಿಗೆ ಮರಣೋತ್ತರವಾಗಿ ಕೊಟ್ಟಿದ್ದರು ಮತ್ತು ಪ್ರಣಬ್ ಮುಖರ್ಜಿ ಅವರಿಗೆ ಅವರು ಜೀವಂತವಾಗಿದ್ದಾಗಲೇ ಕೊಟ್ಟಿದ್ದರು ಬಟ್ ಅವರಿಗೆ ಇತ್ತೀಚೆಗೆ ನಿಧನರಾಗಿದ್ದಾರೆ ಸೊ ಇಷ್ಟು ಇನ್ಫಾರ್ಮೇಷನ್ ನೆನಪಿಡಬೇಕು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಯೂಸ್ ಆಗುತ್ತೆ 4ನೇ ಪ್ರಶ್ನೆ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಯಾವ ಜನಪ್ರಿಯ ಗೇಮಿಂಗ್ ಅಪ್ಲಿಕೇಶನ್ ಸೇರಿದಂತೆ ಹಲವು ಆ್ಯಪ್ಗಳನ್ನು ನಿಷೇಧಿಸಿದೆ ಸೊ ಇದು ಭಾಳ ಸುದ್ದಿಯಲ್ಲಿದೆ ಯಾಕಂದರೆ ಏನು ಒಂದೊಂದು ಟೈಮಲ್ಲಿ ಫಸ್ಟ್ ಟೈಮಲ್ಲಿ ಒಂದಷ್ಟು 59-60 ಅಪ್ಲಿಕೇಶನ್ಗಳನ್ನ ಬ್ಯಾನ್ ಮಾಡಿದರು 51 ಅನಿಸುತ್ತೆ ಯಾರು ಕೇಂದ್ರ ಸರ್ಕಾರ ನಂತರ ಮತ್ತೆ ಈಗ ಹಲವಾರು ಒಂದು ಅಪ್ಲಿಕೇಶನ್ಗಳನ್ನು ಆ್ಯಪ್ಗಳನ್ನು ನಿಷೇಧಿಸ್ತಾ ಇದ್ದಾರೆ ಅವು ಚೀನಾ ಮೂಲದವಾಗಿರ್ಬೋದು ಅಥವಾ ಭಾರತದ ಒಂದು ಸಾರ್ವಭೌಮತೆಗೆ ಧಕ್ಕೆ ತರ್ತಕ್ಕಂಥ ಹಲವಾರು ಆ್ಯಪ್ಗಳಾಗಿರ್ಬೋದು ದ ಸೆಂಟ್ರಲ್ ಗೌರ್ಮೆಂಟ್ ಆಸ್ ರೀಸೆಂಟ್ಲಿ ಬ್ಯಾನ್ಡ್ ಮೆನಿ ಆ್ಯಪ್ಸ್ ಇನ್ಕ್ಲೂಡಿಂಗ್ ವಿಚ್ ಪಾಪ್ಯುಲರ್ ಗೇಮಿಂಗ್ ಆ್ಯಪ್ ಯಾವ ಒಂದು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಜನಪ್ರಿಯ ಗೇಮಿಂಗ್ ಅಪ್ಲಿಕೇಶನ್ ಕೂಡ ಇದರಲ್ಲಿ ಸೇರಿದೆ ಅಂದರೆ ಅದು ಕಾಲ್ ಆಫ್ ಡ್ಯೂಟಿನ ಪಬ್ಜಿನ ಗೇಮ್ ಆಫ್ ಥ್ರೋನ್ಸ ಎಲೈಟ್ ಸ್ಕ್ವಾಡ್ ಅಂದರೆ ಸರಿಯಾದ ಉತ್ತರ ಪಬ್ಜಿ ಅಂತಕ್ಕಂಥ ಜನಪ್ರಿಯ ಗೇಮಿಂಗ್ ಅಪ್ಲಿಕೇಶನ್ ಕೂಡ ಈ ಒಂದು ನಿಷೇಧಿಸ್ತಕ್ಕಂಥ ಆ್ಯಪ್ಗಳಲ್ಲಿ ಸೇರಿದೆ ಯಾವುದಂದರೆ ಪ್ಲೇಯರ್ ಅನ್ನೋನ್ಸ್ ಬಾಟಲ್ ಗ್ರೌಂಡ್ಸ್ ಅಂತ ಪಬ್ಜಿ ಅಂದರೆ ಏನು ಪ್ಲೇಯರ್ ಅನ್ನೋನ್ಸ್ ಬಾಟಲ್ ಗ್ರೌಂಡ್ಸ್ ಅಂತ ಓಕೆ ಸೊ ಪಬ್ಜಿ ಅಂದರೆ ಫುಲ್ ಫಾರ್ಮ್ ಕೂಡ ಗೊತ್ತಾಯಿತು ಇಲ್ಲೋಡಿ ಪಬ್ಜಿ ಸೇರಿ 118 ಚೀನಿ ಆ್ಯಪ್ಗಳಿಗೆ ನಿಷೇಧ ಇದು ಚೀನಾಕ್ಕೆ 3ನೇ ಏಟು ಅಂದರೆ ಚೀನಾದ ಆ್ಯಪ್ಗಳ ಮೇಲೆ 3ನೇ ಬಾರಿ ನಿಷೇಧವನ್ನು ಏರಲಾಗಿದೆ ಜೂನ್ನಲ್ಲಿ 59 ಆ್ಯಪ್ಗಳನ್ನ ನಿಷೇಧ ಮಾಡಲಾಗಿತ್ತು ನಂತರ 47 ಆ್ಯಪ್ಗಳನ್ನು ಇದು ಮಾಡಲಾಗಿತ್ತು ಈಗ 118 ಆ್ಯಪ್ಗಳು ನೆನಪಿಡ್ಬೇಕು ಓಕೆ ಸೊ ಇಲ್ಲೇನಂದರೆ ಒಂದು ಪಬ್ಜಿ ಫೇಮಸ್ ಆಗುತ್ತೆ ಓಕೆ ನೋಡಿ ಗೌರ್ಮೆಂಟ್ ಬ್ಯಾನ್ಸ್ ಪಬ್ಜಿ ವಿಚಾಟ್ ವರ್ಕ್ 116 ಅದರ್ ಮೊಬೈಲ್ ಆ್ಯಪ್ಸ್ ಅಂತ ಯಾವ್ಯಾವ ಅಂದರೆ ವಿಚಾಟು ವಿಪಿಎನ್ ಫಾರ್ ಟಿಕ್ಟಾಕು ಬೈಡು ಆಲಿಪೇ ಇವೆಲ್ಲ ಬೇರೆ ಬೇರೆ ಆ್ಯಪ್ಗಳು ಸೊ 5ನೇ ಪ್ರಶ್ನೆ 2020 ನೃಪತುಂಗ ಪ್ರಶಸ್ತಿಯು ಈ ಕೆಳಗಿನ ಯಾರಿಗೆ ಲಭಿಸಿದೆ ನೋಡಿ 2020 ನೃಪತುಂಗ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು BMTC ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಏನಿದೆ ಅವರಿಬ್ಬರು ಒಟ್ಟುಗೂಡಿ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿರ್ತಕ್ಕಂಥದ್ದು ಈ ಪ್ರಶಸ್ತಿಯನ್ನು 2020 ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಚನ್ನವೀರ ಕಣವಿ KS ನಿಸಾರ್ ಅಹಮದ್ ಚಂದ್ರಶೇಖರ್ ಪಾಟೀಲ್ GS ಆಮೂರ್ ಅಂದರೆ ಸರಿಯಾದ ಉತ್ತರ GS ಆಮೂರ್ ಅವರಿಗೆ 2020 ನೃಪತುಂಗ ಪ್ರಶಸ್ತಿಯನ್ನು ನೀಡಿದ್ದಾರೆ 2019 ಚನ್ನವೀರ ಕಣವಿ ಅವರಿಗೆ ನೀಡಿದರು ಓಕೆ ನೋಡಿ ವಿಮರ್ಶಕ ಡಾಕ್ಟರ್ GS ಆಮೂರ ಅವರು 2020 ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಓಕೆ ನೆನಪಿಡಬಹುದು ಈ ಪ್ರಶಸ್ತಿ 7 ಲಕ್ಷ ನಗದು ಒಳಗೊಂಡಿದೆ ಪ್ರಶಸ್ತಿಯನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸ್ಥಾಪನೆಯನ್ನು ಮಾಡಿದೆ ಓಕೆ 6ನೇ ಪ್ರಶ್ನೆ ಕೇಂದ್ರ ಸರ್ಕಾರ ತರಲು ಯೋಜಿಸಿರುವ ಮಿಷನ್ ಕರ್ಮಯೋಗಿ ಯೋಜನೆಯ ಉದ್ದೇಶವೇನು ವಾಟ್ ಈಸ್ ದ ಪರ್ಪಸ್ ಆಫ್ ಮಿಷನ್ ಕರ್ಮಯೋಗಿ ಸ್ಕೀಮ್ ಪ್ಲಾನ್ಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್ ಅಂದರೆ ಅಲ್ಲೋಡಿ ಮಿಷನ್ ಕರ್ಮಯೋಗಿಗೆ ಅಸ್ತು ನಾಗರಿಕ ಸೇವಾ ಸಿಬ್ಬಂದಿಯ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುವ ಸಲುವಾಗಿ ನೇಮಕಾತಿ ನಂತರದ ವಿಶೇಷ ತರಬೇತಿ ಯೋಜನೆ ಮಿಷನ್ ಕರ್ಮಯೋಗಿಗೆ ಕೇಂದ್ರ ಸಚಿವ ಸಂಪುಟ ಸಭೆಯು ಬುಧವಾರ ಅನುಮೋದನೆಯನ್ನು ನೀಡಿದೆ ಅಂದರೆ ಇಲ್ಲಿ ಏನಾಗುತ್ತೆ ಈಗ ನೋಡಿ IAS IPS ಆಫೀಸರ್ಸ್ ಏನಿದ್ದಾರೆ ಆ ಆಫೀಸರ್ಸ್ ಕೇಂದ್ರ ಸರ್ಕಾರದ ಉದ್ಯೋಗಿಗಳು ಅಥವಾ ಕೇಂದ್ರ ಸರ್ಕಾರದ ಆಫೀಸರ್ಸ್ ಏನಿದ್ದಾರೆ ಅವರು ಉದ್ಯೋಗ ನಂತರದ ತರಬೇತಿ ಅಂದರೆ ಈಗ ಒಂದು 5 ವರ್ಷ ಸರ್ವಿಸ್ ಆಗಿರುತ್ತೆ ನಂತರ ಅವರ ಒಂದು ಸ್ಕಿಲ್ಗಳನ್ನ ಇಂಪ್ರೂವ್ ಮಾಡಬೇಕಲ್ವ ಆವಾಗ ಕೆಲವೊಂದು ಕೋರ್ಸ್ಗಳನ್ನ ಮಾಡೋದು
ಆ ಕೋರ್ಸ್ಗಳನ್ನ ಅವರು ಕಾಲಕಾಲಕ್ಕೆ 5 ವರ್ಷಕ್ಕೆ 7 ವರ್ಷಕ್ಕೆ 10 ವರ್ಷಕ್ಕೆ ಹೀಗೆ ಬೇರೆ ಬೇರೆ ಟೈಮಲ್ಲಿ ಅವರು ಕೋರ್ಸ್ಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ, ಅದರಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕಾಗುತ್ತೆ, ತಮ್ಮ ನಾಲೆಜನ್ನು ಗೇನ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯ ಒಂದು ಸಿಬ್ಬಂದಿಗಳಲ್ಲಿ ಈ ರೀತಿಯ ಆಫೀಸರ್ಸಲ್ಲಿ ಏನು ಮಾಡಬೇಕು, ಅವರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬೇಕು, ಅವರ ಒಂದು ಜ್ಞಾನವನ್ನು ಹೆಚ್ಚಿಸಬೇಕು, ಅದು ಅವರ ಮಾಡುವ ಕೆಲಸದಲ್ಲಿ ಉಪಯೋಗ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಮಿಷನ್ ಕರ್ಮಯೋಗಿ ಯೋಜನೆಯನ್ನು ತರ್ತಾ ಇದೆ ಕೇಂದ್ರ ಸರ್ಕಾರ. ಓಕೆ ನೋಡಿ, ಮಿಷನ್ ಕರ್ಮಯೋಗಿ ಟು ಟ್ರೈನ್ ಗೌರ್ಮೆಂಟ್ ಅಫೀಷಿಯಲ್ಸ್, ಫೋಕಸ್ ಈಸ್ ಆನ್ ಎ ಫ್ಯೂಚರ್ ರೆಡಿ ಸಿವಿಲ್ ಸರ್ವೀಸ್. ಓಕೆ, ಅವಾಗ ಏನು ಮಾಡ್ಬೋದು, ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ಬೋದು, ಪರ್ಫಾರ್ಮೆನ್ಸ್ ಇವ್ಯಾಲ್ಯುವೇಟ್ ಮಾಡ್ಬೋದು ಅಲ್ವಾ, ಅವ್ರು ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಓಕೆ, ಸೊ ಇದು ಮಿಷನ್ ಕರ್ಮಯೋಗಿ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 7, ಬಹಳ ಸುದ್ದಿಯಲ್ಲಿರುವ ಕೃತಕ ಬುದ್ಧಿಮತ್ತೆ ಮತ್ತು ಮಷಿನ್ ಲರ್ನಿಂಗ್ ಎಂದರೇನು? ನೋಡಿ, ಈ ಥರ ಟೆಕ್ನಾಲಜಿ ಕ್ವಶನ್ಸ್ ಬಂದುಬಿಡ್ತವೆ ಕೆಲವೊಂದ್ಸಲ. ಸೊ ವಾಟ್ ಈಸ್ ದ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್? ದೀಸ್ ಆರ್ ದ ಬಜ್ ವರ್ಡ್ಸ್ ಇನ್ ರೀಸೆಂಟ್ ಇಯರ್ಸ್. ಓಕೆ, ಸೊ ಹಾಗಾದರೆ ಏನು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಅಂದರೆ? ಅಲ್ಲೋಡಿ, AI ತಂತ್ರಜ್ಞಾನ ಕ್ಷೇತ್ರದ ಭವಿಷ್ಯತ್ತು ಅಂತಕ್ಕಂಥದ್ದು. ಓಕೆ, ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎನೇಬಲಿಂಗ್ ಮಷಿನ್ಸ್ ಟು ಥಿಂಕ್ ಲೈಕ್ ಹ್ಯೂಮನ್ಸ್, ಮಾನವರ ಥರ ಥಿಂಕ್ ಮಾಡ್ತಕ್ಕಂಥ ಮಷಿನ್ಗಳನ್ನ ಫೌಂಡ್ ಮಾಡ್ತಕ್ಕಂಥದ್ದು. ಈಗ ನೋಡಿ, ಒಂದು ರೋಬೋಟ್ ಇರುತ್ತೆ, ರೋಬೋಟ್ ಏನು ಮಾಡುತ್ತೆ, ಮಾನವರ ಥರ ಕೆಲಸ ಮಾಡುತ್ತಲ್ವಾ. ಸೊ ಇದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಪ್ರೋಗ್ರಾಮ್ ಮಾಡಿರ್ತಾರೆ. ಓಕೆ, ಇನ್ನು ಮಷಿನ್ ಲರ್ನಿಂಗ್ ಅಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಸಬ್ ಗ್ರೂಪ್ ಅನ್ನಂಗೆ. ಓಕೆ, ಇಲ್ಲೋಡಿ, ಮಷಿನ್ ಲರ್ನಿಂಗ್ ಅದರೊಳಗಡೆ ಬರ್ತಕ್ಕಂಥ ಒಂದು ಟೆಕ್ನಾಲಜಿ. ಇದರಲ್ಲಿ ಏನಾಗುತ್ತೆ, ಟ್ರೈನಿಂಗ್ ಮಷಿನ್ಸ್ ಟು ಗೆಟ್ ಬೆಟರ್ ಎಟ್ ಟಾಸ್ಕ್ ವಿಥೌಟ್ ಎಕ್ಸ್ಪ್ಲಿಸಿಟ್ ಪ್ರೋಗ್ರಾಮಿಂಗ್. ಅಂದರೆ ಒಂದು ಪ್ರೋಗ್ರಾಮ್ನ ಮಾಡದೇನೆ ಅದೇ ಆ ಒಂದು ಇರ್ತಕ್ಕಂಥ ಡೇಟಾದಿಂದನೇ ತನ್ನ ಪ್ರೋಗ್ರಾಮ್ಗಳನ್ನ ಮಾಡಿಕೊಂಡು ತಾನೇ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಓಕೆ, ಈಗ ಎಕ್ಸಾಂಪಲ್ಲು, ಇದೊಂದು ರೋಡ್ ಇದೆ, ಒಂದು ಕಡೆ ಅಂಪ್ಸ್ ಇದೆ ಅಂದ್ಕೊಳ್ಳೋಣ, ಇದು ಅಂಪ್ಸ್. ಒಂದು ಕಾರನ್ನು ಏನು ಮಾಡಬೇಕು, ಒಂದು 10 ಸಲ ನಾವು ಡ್ರೈವ್ ಮಾಡಿ ಅದಕ್ಕೆ ಲರ್ನ್ ಮಾಡಿಸ್ಬೇಕು ಆ ಕಾರ್ಗೆ. ಅಲ್ಲಿ ಏನಾಗುತ್ತೆ, ಮಷಿನ್ ಲರ್ನಿಂಗ್ ಅಲ್ಗಾರಿದಮ್ಸ್ ಲರ್ನ್ ಮಾಡ್ತಾ ಹೋಗ್ತವೆ. ಓಕೆ, ಇಲ್ಲಿ ಅಂಪ್ಸ್ ಬಂದಾಗ ಅದೇನು ಮಾಡುತ್ತೆ, ಸ್ಲೋ ಮಾಡುತ್ತೆ, ಎಷ್ಟು ಸ್ಲೋ ಮಾಡಿತು. ಓಕೆ, ಇಲ್ಲಿ ಒಂದು ವೇಳೆ ಅಪೋಸಿಟಲ್ಲಿ ಒಂದು ವೆಹಿಕಲ್ ಬಂದರೆ ಸೈಡ್ಗೆ ಹೋಗ್ಬೇಕಾಗುತ್ತೆ, ಲೆಫ್ಟ್ಗೆ, ಯಾವ ರೀತಿಯಾಗಿ ಲೆಫ್ಟ್ಗೆ ಹೋಯಿತು. ಈ ಥರ ಒಂದು 8-10 ಸಲ ಆ ಕಾರ್ನ ಡ್ರೈವ್ ಮಾಡಿದಾಗ ಅದು ಲರ್ನ್ ಮಾಡ್ತಾ ಹೋಗುತ್ತೆ, ಓಕೆ ಅಂಪ್ಸ್ ಬಂದಾಗ ನಾನು ಸ್ಲೋ ಮಾಡಬೇಕು, ಮುಂದೆ ವೆಹಿಕಲ್ಸ್ ಬಂದಾಗ ನಾನು ಲೆಫ್ಟ್ಗೆ ಹೋಗಬೇಕು. ಸೊ ಈ ರೀತಿಯ ಒಂದು ಲರ್ನಿಂಗನ್ನು ತನ್ನಷ್ಟಕ್ಕೆ ತಾನೇ ಕಲ್ಕೊಳ್ಳುತ್ತೆ, ಅಲ್ಲಿ ಯಾವುದೇ ಎಕ್ಸ್ಪ್ಲಿಸಿಟ್ ಆಗಿ ಪ್ರೋಗ್ರಾಮ್ ಬರೆದಿರಲ್ಲ ನಾವು. ಸೊ ಅಂಥ ಒಂದು ಲರ್ನಿಂಗನ್ನು ನಾವು ಮಷಿನ್ ಲರ್ನಿಂಗ್ ಅಂತ ಕರಿತೀವಿ. ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಭಾಗನೇ ಆಗಿರುತ್ತೆ. ಓಕೆ, ಸೊ ಆದರೆ ಇಲ್ಲಿ ಒಂದು ಗಮನಿಸ್ಬೇಕು, ಎಕ್ಸ್ಪ್ಲಿಸಿಟ್ ಆಗಿ ಪ್ರೋಗ್ರಾಮ್ ಮಾಡಿರಲ್ಲ, ಅದು ತನ್ನಷ್ಟಕ್ಕೆ ತಾನೇ ಕಲ್ತ್ಕೊಳ್ಳುತ್ತೆ. ಅಂದರೆ ಆ ಎಕ್ಸ್ಪೀರಿಯೆನ್ಸಿಂದ ಕಲ್ತ್ಕೊಳ್ಳುತ್ತೆ. ನಾವು ಹ್ಯೂಮನ್ ಬೀಯಿಂಗ್ಸ್ ಯಾವ ರೀತಿಯಾಗಿ ಎಕ್ಸ್ಪೀರಿಯೆನ್ಸಿಂದ ಕಲಿತೀವೋ ಅದೇ ರೀತಿಯಾಗಿ ಮಷಿನ್ ಲರ್ನಿಂಗ್ ಅಂತಕ್ಕಂಥದ್ದು ಎಕ್ಸ್ಪೀರಿಯೆನ್ಸಿಂದ ಮಷಿನ್ನ ಲರ್ನ್ ಮಾಡಿಸೋದು, ಆ ಒಂದು ಡೇಟಾದಿಂದ ಅದು ಮತ್ತೆ ಬಿಹೇವ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು, ಡೀಪ್ ಲರ್ನಿಂಗ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಟೆಕ್ನಾಲಜಿಲಿ. ಇದೇನಾಗುತ್ತೆ, ಮಷಿನ್ ಲರ್ನಿಂಗ್ನ ಸಬ್ ಗ್ರೂಪ್ ಆಗುತ್ತೆ. ಓಕೆ, ಸೊ ಇದು ಯೂಸಿಂಗ್ ಮಲ್ಟಿ ಲೇಯರ್ಡ್ ನೆಟ್ವರ್ಕ್ಸ್ ಫಾರ್ ಮಷಿನ್ ಲರ್ನಿಂಗ್. ಇದೇ ಮಷಿನ್ ಲರ್ನಿಂಗಲ್ಲಿ ಕೆಲವೊಂದು ಅಲ್ಗಾರಿದಮ್ಸ್ ಇರುತ್ತೆ, ಆ ಅಲ್ಗಾರಿದಮಲ್ಲಿ ಮಲ್ಟಿ ಲೇಯರ್ಡ್ ನೆಟ್ವರ್ಕ್ಸ್ ಬರುತ್ತೆ, ಆ ನೆಟ್ವರ್ಕ್ ಒಂದು ಪ್ರೋಗ್ರಾಮ್ಗಳಿಂದ ಡೀಪ್ ಲರ್ನಿಂಗ್ ಆಗುತ್ತೆ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಷಿನ್ ಲರ್ನಿಂಗು, ಡೀಪ್ ಲರ್ನಿಂಗ್. ಓಕೆ, ಈ ಮೂರು ಬಜ್ ವರ್ಡ್ಸ್ ಆಗಿದ್ದಾವೆ, ಅಂದ್ರೇನು, ಸುದ್ದಿಯಲ್ಲಿರ್ತಕ್ಕಂಥ ವರ್ಡ್ಗಳು ಟೆಕ್ನಾಲಜಿ. ಓಕೆ, ಸೊ ಇಲ್ಲೋಡಿ, 1950 ಸ್ಟಾರ್ಟ್ ಆಗಿತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, 1960 ಬಂದಾಗ ಮಷಿನ್ ಲರ್ನಿಂಗ್ ಬಂತು, 1970 ಬಂದಾಗ ಡೀಪ್ ಲರ್ನಿಂಗು, ಈಗ ಡೀಪ್ ಲರ್ನಿಂಗು ಭಾಳ ಫೇಮಸ್ ಆಗ್ತಾ ಇದೆ. ಓಕೆ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಥಿಂಕಿಂಗ್ ಲೈಕ್ ಹ್ಯೂಮನ್ ಬೀಯಿಂಗು, ಮಷಿನ್ ಲರ್ನಿಂಗು, ತನ್ನಲ್ಲಿರ್ತಕ್ಕಂಥ ಡೇಟಾದಿಂದನೇ ಅದು ಲರ್ನ್ ಮಾಡುತ್ತೆ, ಯಾವುದೇ ಎಕ್ಸ್ಪ್ಲಿಸಿಟ್ ಪ್ರೋಗ್ರಾಮಿಂಗ್ ಆಗಲ್ಲ. ಇಲ್ಲಿ ಫೀಚರ್ ಡಿಟೆಕ್ಷನಲ್ಲಿ ಏನು ಮಾಡುತ್ತೆ, ನ್ಯೂರಲ್ ನೆಟ್ವರ್ಕ್ಗಳನ್ನ ಬಳಸ್ತೀವಿ, ಯಾವುದರಲ್ಲಿ, ಡೀಪ್ ಲರ್ನಿಂಗಲ್ಲಿ. ಓಕೆ, ಇಷ್ಟು ತಿಳ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 8, ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯು ಲಾಕ್ಡೌನ್ ಸಂದರ್ಭದಲ್ಲಿ ತಂದಿರುವ ಡಿಜಿಟಲ್ ಗ್ರಂಥಾಲಯಕ್ಕೆ ಲಕ್ಷಾಂತರ ಓದುಗರು ನೋಂದಣಿಯಾಗಿದ್ದಾರೆ, ಈ ಇಲಾಖೆಯ ಘೋಷವಾಕ್ಯ ಏನು? ಈಗ ನೋಡಿ, ಲಾಕ್ಡೌನ್ ಇದೆ, ಲಾಕ್ಡೌನ್ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಕೋಚಿಂಗ್ ಸೆಂಟರ್ಸು ಇಲ್ಲ, ಲೈಬ್ರರಿಗೆ ಹೋಗಿ ಬುಕ್ಸ್ ತರಕ್ಕೂ ಆಗ್ತಾ ಇಲ್ಲ ಅಲ್ವಾ. ಸೊ ಹಾಗಾಗಿ ನಮ್ಮ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಏನಿದೆ ಕರ್ನಾಟಕ ಸರ್ಕಾರದ, ಅದು ಡಿಜಿಟಲ್ ಗ್ರಂಥಾಲಯ ಅಂತಕ್ಕಂಥ ಒಂದು ಆ ಒಂದು ಪ್ರೋಗ್ರಾಮ್ನ ತರ್ತಾ ಇದೆ. ಅದರಲ್ಲಿ ಈಗ ಆಲ್ರೆಡಿ ಲಕ್ಷಾಂತರ ಓದುಗರು ನೋಂದಣಿಯಾಗಿದ್ದಾರೆ, ಆ ಒಂದು ಬುಕ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಓದ್ತಾ ಇದ್ದಾರೆ ಅಂತಕ್ಕಂಥದ್ದು.
ಓಕೆ. ಅದರ ಒಂದು ಘೋಷವಾಕ್ಯ ಏನು ಅಂತ ಕೇಳ್ತಾ ಇದ್ದಾರೆ, ಮಿಲಿಯನ್ಸ್ ಆಫ್ ರೀಡರ್ಸ್ ಹ್ಯಾವ್ ರಿಜಿಸ್ಟರ್ಡ್ ಫಾರ್ ದ ಡಿಜಿಟಲ್ ಲೈಬ್ರರಿ ಬ್ರಾಟ್ ಬೈ ದ ಪಬ್ಲಿಕ್ ಲೈಬ್ರರಿ ಡಿಪಾರ್ಟ್ಮೆಂಟ್ ಡ್ಯೂರಿಂಗ್ ದ ಲಾಕ್ಡೌನ್. ವಾಟ್ ಈಸ್ ದಿಸ್ ಡಿಪಾರ್ಟ್ಮೆಂಟ್ ಸ್ಲೋಗನ್ ಅಂದರೆ, ಘೋಷವಾಕ್ಯ ಏನು ಸಾರ್ವಜನಿಕ ಗ್ರಂಥಾಲಯ ಇಲಾಖೆದು ಅಂದರೆ, ಸಾರ್ವಜನಿಕ ಗ್ರಂಥಾಲಯ ಶ್ರೀ ಸಾಮಾನ್ಯನ ವಿಶ್ವವಿದ್ಯಾಲಯ, ಅಂದರೆ ಸಾರ್ವಜನಿಕ ಗ್ರಂಥಾಲಯ ಶ್ರೀ ಸಾಮಾನ್ಯನ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ. ಸೊ ಡಿಜಿಟಲ್ ಗ್ರಂಥಾಲಯ ಸ್ಪರ್ಧಾಕಾಂಕ್ಷಿಗಳ ಲಗ್ಗೆ, 6 ತಿಂಗಳಲ್ಲಿ 4 ಲಕ್ಷ ನೋಂದಣಿ, ಬೆಂಗಳೂರು ನಗರ ಪ್ರಥಮ. ಸೊ ಈ ಒಂದು ಡಿಜಿಟಲ್ ಗ್ರಂಥಾಲಯಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲರೂ ಈಗ ಜಾಸ್ತಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡಿ. ಅದಕ್ಕೆ ಟಾಪ್ 10 ಪುಸ್ತಕಗಳು ಯಾವುವು ಯೂಸ್ ಆಗ್ತಾ ಇದೆ ಅಂದರೆ, FDASDA, ಇತಿಹಾಸ, ಕರ್ನಾಟಕ ಪ್ರಾದೇಶಿಕ, ಭೂಗೋಳಶಾಸ್ತ್ರ, ಇವೆಲ್ಲ ಭಾಳ ಏನು ಫೇಮಸ್ ಆಗಿ ಜಾಸ್ತಿ ಜನ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಓಕೆ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿಗಳು ಹೆಚ್ಚು ಡಿಜಿಟಲ್ ಪುಸ್ತಕಗಳನ್ನು ಓದ್ತಾ ಇದ್ದಾರೆ. ಸೊ ನೀವು ಕೂಡ ಏನಿದು ಡಿಜಿಟಲ್ ಗ್ರಂಥಾಲಯ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನೀವು ರಿಜಿಸ್ಟರ್ ಆಗಿ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ಓಕೆ, 9ನೇ ಪ್ರಶ್ನೆ, ಟೆನಿಸ್ ಗ್ರ್ಯಾಂಡ್ ಸ್ಲಾಮ್ನ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಅತಿ ಹೆಚ್ಚು ಬಾರಿ ಪ್ರಶಸ್ತಿ ಗಳಿಸಿದ್ದ ಜೋಡಿ ಇತ್ತೀಚೆಗೆ ನಿವೃತ್ತಿಗೊಂಡಿತು, ಯಾವ ಜೋಡಿ ಅದು? ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಟೀಮ್ ಈಸ್ ಮೋಸ್ಟ್ ಗ್ರ್ಯಾಂಡ್ ಸ್ಲಾಮ್ಸ್ ವಿನ್ನಿಂಗ್ ಟೀಮ್ ಫ್ರಮ್ ದ ಮೆನ್ಸ್ ಡಬಲ್ಸ್ ಟೆನ್ನಿಸ್? ಓಕೆ, ಟೆನ್ನಿಸ್ ಬಗ್ಗೆ ಭಾಳ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಸಿಂಗಲ್ಸ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಡಬಲ್ಸ್ ಅಂದರೆ ಇಬ್ಬರು ಪ್ಲೇಯರ್ ಇರ್ತಾರೆ ಅಲ್ವಾ. ಸೊ ಇಬ್ಬರು ಪ್ಲೇಯರ್ ಈ ಕಡೆ, ಇಬ್ಬರು ಪ್ಲೇಯರ್ ಆ ಕಡೆ ಇರ್ತಾರೆ. ಸೊ ಈ ಥರ ಡಬಲ್ಸಲ್ಲಿ ಅತಿ ಹೆಚ್ಚು ಬಾರಿ ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿರ್ತಕ್ಕಂಥ ಒಂದು ಟೀಮ್ ಇದೆ, ಆ ಟೀಮ್ ಇತ್ತೀಚೆಗೆ ನಿವೃತ್ತಿಯನ್ನು ಹೊಂದಿತ್ತು. ಯಾವ ಟೀಮ್ ಅದು? ಏನು, ಲಿಯಾಂಡರ್ ಪೇಸ್ ಮಹೇಶ್ ಭೂಪತಿನ, ಅಥವಾ ಬಾಬ್ ಬ್ರಯಾನ್ ಮೈಕ್ ಬ್ರಯಾನ, ಅಥವಾ ಟಾಡ್ ವುಡ್ಬ್ರಿಡ್ಜ್ ಮಾರ್ಕ್ ವುಡ್ಫ್ರೋಡ, ಅಥವಾ ರೋಹನ್ ಬಾಪಣ್ಣ ಮಹೇಶ್ ಭೂಪತಿನ? ಅಂದರೆ ಸರಿಯಾದ ಉತ್ತರ ಬಾಬ್ ಬ್ರಯನ್ ಮತ್ತು ಮೈಕ್ ಬ್ರಯನ್. ಇವರು ಅವಳಿ ಜವಳಿಯರು, ಓಕೆ, ಬ್ರದರ್ಸು. ಇವರೇ ಒಂದು ಟೀಮ್ ಮಾಡಿಕೊಂಡು ಹಲವಾರು ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿದ್ದರು ಡಬಲ್ಸಲ್ಲಿ. ಓಕೆ, ಸೊ ನೋಡಿ, ಇವರೇ ಬಾಬ್ ಬ್ರಯನ್, ಮೈಕ್ ಬ್ರಯನ್ ಅವರು, ರ್ಯಾಕೆಟ್ ಕೆಳಗಿಟ್ಟ ಬ್ರಯನ್ ಬ್ರದರ್ಸ್, ಒಟ್ಟು 16 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿದ್ದರು. ನಮಗೆಲ್ಲ ಗೊತ್ತಿದೆ AFU ಅಂತ ನಾನು ಹೇಳ್ತಾನೆ ಇರ್ತೀನಿ, AFWU ಅಂದರೆ ಅಫ್ಯು, ಅಂದರೆ ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್ ಮತ್ತು US ಓಪನ್, ಇದೇ ಸೀರೀಸಲ್ಲಿ ನಡೆಯುತ್ತೆ ಪ್ರತಿ ವರ್ಷ ಗ್ರ್ಯಾಂಡ್ ಸ್ಲಾಮ್ಗಳು. ಸೊ ಈ ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ 16 ಬಾರಿ ಈ ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿದ್ದಾರೆ. ಜೊತೆಗೆ 2008ರಲ್ಲಿ ನಡೆದಿರ್ತಕ್ಕಂಥ ಬೀಜಿಂಗ್ ಒಲಿಂಪಿಕ್ಸಲ್ಲಿ ಕಂಚಿನ ಪದಕವನ್ನು, 2012ರ ಲಂಡನ್ ಒಲಿಂಪಿಕ್ಸಲ್ಲಿ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥ ಕೀರ್ತಿ ಈ ಬ್ರಯನ್ ಬ್ರದರ್ಸ್ಗಿದೆ. ಓಕೆ, ನೆನ್ಪಿಡಬೇಕು ನೋಡಿ, 16 ಗ್ರ್ಯಾಂಡ್ ಸ್ಲಾಮ್ ಅಂತ ಹೇಳಿದ್ವಿ. 438 ವಾರಗಳ ಕಾಲ ಜೋಡಿ ವಿಶ್ವ ಡಬಲ್ಸ್ ಕ್ರಮಾಂಕದಲ್ಲಿ ಅಗ್ರಸ್ಥಾನವನ್ನು ಹೊಂದಿತ್ತು. ಜೊತೆಗೆ ಸತತ 7 ಬಾರಿ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಗಳ ಫೈನಲ್ಗೆ ಹೋಗಿರ್ತಕ್ಕಂಥ ರೆಕಾರ್ಡ್ ಇವ್ರದ್ದು ಇವ್ರಿಗೆ ಇದೆ ಅಂತಕ್ಕಂಥದ್ದು. ಓಕೆ, ನೆನ್ಪಿಡ್ಬೇಕು. 10ನೇ ಪ್ರಶ್ನೆ, ಚೀನಾ ದೇಶವು ತನ್ನ ಸೇನಾ ನೆಲೆಗಳನ್ನು ವಿಸ್ತರಿಸಿಕೊಳ್ಳುವ ಉದ್ದೇಶದಿಂದ ವಿವಿಧ ದೇಶಗಳ ಜೊತೆ ಮಾತುಕತೆಯಲ್ಲಿದೆ ಎಂದು ಪೆಂಟಗನ್ ಸಂಸ್ಥೆ ತನ್ನ ವರದಿಯಲ್ಲಿ ತಿಳಿಸಿದೆ. ನೋಡಿ, ಚೀನಾ ದೇಶ ಏನು ಮಾಡ್ತಾ ಇದೆ ಈಗ, ಬೇರೆ ಬೇರೆ ದೇಶಗಳಿಗೆ ಸಹಾಯ ಮಾಡುವ ನೆಪದಲ್ಲಿ ಅಲ್ಲಿ ತನ್ನ ಸೇನಾ ನೆಲೆಗಳನ್ನು ವಿಸ್ತರಿಸಿಕೊಳ್ತಾ ಇದೆ. ಸೊ ಹಾಗಾದರೆ ಇಂಥ ಒಂದು ರಿಪೋರ್ಟನ್ನು ಕೊಟ್ಟಿರ್ತಕ್ಕಂಥ ಪೆಂಟಗನ್ ಸಂಸ್ಥೆ ಯಾವ ದೇಶದ ಸಂಸ್ಥೆಯಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ. ಚೀನಾ ಈಸ್ ಇನ್ ಟಾಕ್ಸ್ ವಿತ್ ವೇರಿಯಸ್ ಕಂಟ್ರೀಸ್ ಟು ಎಕ್ಸ್ಪ್ಯಾಂಡ್ ಇಟ್ಸ್ ಮಿಲಿಟರಿ ಬೇಸಸ್, ದ ಪೆಂಟಗನ್ ಸೆಡ್ ಇನ್ ಇಟ್ಸ್ ರಿಪೋರ್ಟ್. ಪೆಂಟಗನ್ ಬಿಲಾಂಗ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ? ವೆದರ್ ಇಟ್ ಬಿಲಾಂಗ್ಸ್ ಟು USA, UK, ರಷ್ಯಾ, ಇಂಡಿಯಾ? ಅಂದರೆ ಸರಿಯಾದ ಉತ್ತರ ನೋಡಿ, ಅಮೆರಿಕಾದ ರಕ್ಷಣಾ ಸಂಸ್ಥೆಯಾಗಿದೆ ಪೆಂಟಗನ್ ಅಂತಕ್ಕಂಥದ್ದು. ಅದು ತನ್ನ ಒಂದು ವರದಿಯಲ್ಲಿ ಈ ರೀತಿ ಇನ್ಫಾರ್ಮೇಷನ್ನ ಹೇಳಿದೆ. ನೋಡಿ, ಪಾಕ್ ಲಂಕಾದಲ್ಲೇ ಚೀನಾ ಸೇನಾ ನೆಲೆ, ಮ್ಯಾನ್ಮಾರ್ನಲ್ಲೂ ಕೂಡ ನೆಲೆ ಸ್ಥಾಪನೆಗೆ ಸಿದ್ಧತೆ, ಪೆಂಟಗನ್ ವರದಿಯಲ್ಲಿ ಉಲ್ಲೇಖ. ಓಕೆ, ಅದ್ರ ಜೊತೆಗೆ ಭಾರತದ ನೆರೆ ರಾಷ್ಟ್ರಗಳ ಜೊತೆಗೆ ಏನಾಗ್ತಾ ಇದೆ, ಥೈಲ್ಯಾಂಡು, ಸಿಂಗಾಪುರ, ಇಂಡೋನೇಷ್ಯಾ, UAE, ಕೀನ್ಯಾ, ಸಿಯಾಚಿಲ್, ತಾಂಜಾನಿಯಾ, ಅಂಗೋಲಾ, ತಜಿಕಿಸ್ತಾನ್, ಹೀಗೆ ಬೇರೆ ಬೇರೆ ದೇಶಗಳಲ್ಲೂ ಸಹಿತ ತನ್ನ ಸೇನಾ ನೆಲೆಯನ್ನು ಸ್ಥಾಪಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಚೀನಾ. ಆ ದೇಶಗಳಿಗೆ ಮೂಲಸೌಕರ್ಯಗಳನ್ನು ನೀಡೋ ಒಂದು ಆಸೆಯನ್ನು ತೋರಿಸಿ ಈ ರೀತಿಯ ಕೆಲಸವನ್ನು ಮಾಡ್ತಾ ಇದೆ. ಓಕೆ, ಅದರ ಜೊತೆಗೆ ಏನು ಹೇಳ್ತಾ ಇದೆ ಇನ್ನೊಂದು ಪೆಂಟಗನ್ ವರದಿ, ಪ್ರಸ್ತುತ ಅಂದಾಜು 200 ಅಣ್ವಸ್ತ್ರ ಸಿಡಿತಲೆಗಳು ಚೀನಾದ ಬಳಿ ಇದ್ದು ಮುಂದಿನ 10 ವರ್ಷಗಳಲ್ಲಿ ಇದು ದುಪ್ಪಟ್ಟಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಈಗ ಕ್ವಶನ್ ನಂಬರ್ 11 ನೋಡಿ, 2020-21 ಸಂಸತ್ತಿನ ಮಾನ್ಸೂನ್ ಅವಧಿಯ ಅಧಿವೇಶನದಲ್ಲಿ ಯಾವ ಅವಧಿಯನ್ನು ರದ್ದುಗೊಳಿಸಲಾಗಿದೆ? ಭಾಳ ಸುದ್ದಿಯಲ್ಲಿತ್ತು, ವಿರೋಧ ಪಕ್ಷಗಳು ಸಹಿತ ವಿರೋಧವನ್ನು ವ್ಯಕ್ತಪಡಿಸಿದ್ದವು. ಸೊ ನೋಡಿ,
Which period is abolished during the monsoon period session of the Parliament of 2020 and 21? ಅಂದರೆ ಅದು ಪ್ರಶ್ನೋತ್ತರ ಅವಧಿ ಅಥವಾ ಕ್ವಶನ್ ಅವರ, ಶೂನ್ಯ ಅವಧಿ, ಜೀರೋ ಅವರ, ಅಥವಾ ಊಟದ ಅವಧಿ, ಲಂಚ್ ಅವರ, ಅಥವಾ ನನ್ ಆಫ್ ದೀಸ್? ಅಂದರೆ ಸರಿಯಾದ ಉತ್ತರ ಪ್ರಶ್ನೋತ್ತರ ಅವಧಿ ಅಥವಾ ಕ್ವಶನ್ ಅವರ್ ಅಂತ ಕರಿತೀವಲ್ವ, ಆ ಒಂದು ಅವಧಿಯನ್ನು 2020-21 ಮಾನ್ಸೂನ್ ಸೆಷನ್ ಏನಿದೆಯೋ ಪಾರ್ಲಿಮೆಂಟ್ದು ಅದರಲ್ಲಿ ಈಗ ರದ್ದುಗೊಳಿಸಲಾಗಿದೆ. ಓಕೆ ನೋಡಿ, ಕ್ವಶನ್ ಅವರ್ ಡ್ರಾಪ್ಡ್ ಇನ್ ಎಲ್ ಎಸ್ ಶೆಡ್ಯೂಲ್ ಆಫ್ ದ ಮಾನ್ಸೂನ್ ಸೆಷನ್, ಅಂದರೆ ಲೋಕಸಭೆಯಲ್ಲಿ. ಓಕೆ, ಇನ್ ವೀವ್ ಆಫ್ ದ ಪ್ಯಾಂಡಮಿಕ್ ಪ್ರೈವೇಟ್ ಮೆಂಬರ್ಸ್ ಬಿಸ್ನೆಸ್ ಆಲ್ಸೋ ಗಿವನ್ ಎ ಮಿಸ್ ಅಂತ. ಓಕೆ ಇಲ್ಲಿ ನೋಡಿ, ವಾಟ್ ಆ್ಯಪನ್ಸ್ ಇನ್ ಎ ಪಾರ್ಲಿಮೆಂಟ್, ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳೋದಾದರೆ ಪಾರ್ಲಿಮೆಂಟು ಸ್ಟಾರ್ಟ್ ಆಗೋದು 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಜನರಲ್ ಆಗಿ 11 ಗಂಟೆಯಿಂದ 12 ಗಂಟೆ ಮೊದಲ ಒಂದು 1 ಅವರ್ ಅವಧಿಯನ್ನು ಕ್ವಶನ್ ಅವರ್ ಅಂತ ಕರಿತೀವಿ. ಓಕೆ ಸೊ ಇಲ್ಲಿ ಕ್ವಶನ್ಗಳನ್ನ ಕೇಳಿರ್ತಾರೆ, ಸೊ ಆ ಕ್ವಶನ್ಗಳಿಗೆ ಸಂಬಂಧಪಟ್ಟ ಮಂತ್ರಿಗಳು ಆನ್ಸರ್ ಮಾಡಬೇಕಾಗುತ್ತೆ. ಅದಾದ ನಂತರ 12 ಗಂಟೆಯಿಂದ 1 ಗಂಟೆ ಏನಿರುತ್ತೆ ಅದನ್ನು 0 ಅವರ್ ಅಂತ ಕರಿತೀವಿ. ಓಕೆ ಸೊ ನಂತರ ಲಂಚ್ ಅವರ್ ಇರುತ್ತೆ, ಅದಾದ ನಂತರ ಗೌರ್ಮೆಂಟ್ ಬಿಸ್ನೆಸ್ ಇರುತ್ತೆ ಅಥವಾ ಲೆಜಿಸ್ಲೇಟಿವ್ ಬಿಸ್ನೆಸ್ ಆಗಿರುತ್ತೆ, ಯಾವ್ದಾರ ಲಾಗಳನ್ನ ಅಥವಾ ಬಜೆಟನ್ನು ಪಾಸ್ ಮಾಡ್ತಕ್ಕಂಥ ಒಂದು ಸೆಷನ್ ಆಗಿರ್ತವೆ. ಓಕೆ ಇದನ್ನು ಅಜೆಂಡಾ ಅಂತ ಕರಿತೀವಿ. ಸೊ ಇಲ್ಲಿ ಕ್ವಶನ್ ಅವರ್, 0 ಅವರ್ ಮತ್ತು ಬಿಸ್ನೆಸ್ ಅವರ್ಸ್. ಓಕೆ ಸೊ ಇದರಲ್ಲಿ ಈಗ ಮೊದಲನೇ ಅವರ್ ಏನಿದೆಯೋ ಅದನ್ನು ಕ್ವಶನ್ ಅವರ್ನ ಈಗ ರದ್ದುಪಡಿಸಲಾಗಿದೆ. ಓಕೆ ಅದಕ್ಕೆ ನೋಡಿ, ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೇವೆ. ಓಕೆ ಹಾಗಾದರೆ ಇಲ್ಲಿ ಕ್ವಶನ್ ಅವರ್ ಅಂದರೆ ಏನು ನೋಡಿ, ದ ಫಸ್ಟ್ ಅವರ್ ಆಫ್ ಎವ್ರಿ ಪಾರ್ಲಿಮೆಂಟ್ಲಿ ಸಿಟಿಂಗ್ ಈಸ್ ನೋನ್ ಆಸ್ ಎ ಕ್ವಶನ್ ಅವರ್ ಅಂತ. ಓಕೆ ಆದರೆ 2014 ರಾಜ್ಯಸಭೆಯಲ್ಲಿ 11 ರಿಂದ 12 ಗಂಟೆಗೆ ಬದಲಾಯಿಸ್ಕೊಂಡಿದ್ರು ಇರಲಿ ಅದಾಗ. ಓಕೆ ಸೊ ಈ ಒಂದು ಟೈಮಲ್ಲಿ ಏನಾಗುತ್ತೆ, ಡ್ಯೂರಿಂಗ್ ದಿಸ್ 1 ಅವರ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ಸ್ ಆಸ್ಕ್ ಕ್ವಶನ್ ಟು ಮಿನಿಸ್ಟರ್ಸ್, ಹೋಲ್ಡ್ ದೆಮ್ ಫಾರ್ ಅಕೌಂಟಬಲ್ ಫಾರ್ ದ ಫಂಕ್ಷನಿಂಗ್ ಆಫ್ ದರ್ ಮಿನಿಸ್ಟ್ರೀಸ್. ಅಂದರೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಕ್ವಶನ್ಗಳನ್ನ ಕೇಳ್ಬೋದು. ಓಕೆ ಅದ್ರ ಜೊತೆಗೆ ಈವನ್ ಎಂ ಪೀಸ್ಗಳಿಗೆ ಕೂಡ ಕೇಳ್ಬೋದು, ಪ್ರೈವೇಟ್ ಮೆಂಬರ್ಸ್ ಅಂತ ಕರಿತೀವಿ. ಇಲ್ಲಿ ಇಟ್ ಈಸ್ ರೆಗ್ಯುಲೇಟೆಡ್ ಅಕಾರ್ಡಿಂಗ್ ಟು ಪಾರ್ಲಿಮೆಂಟ್ರಿ ರೂಲ್ಸ್, ಪಾರ್ಲಿಮೆಂಟಲ್ಲಿ ಏನು ರೂಲ್ಸ್ ಇದ್ದಾವೋ ಆ ರೂಲ್ಸ್ಗಳಲ್ಲಿ ಕ್ವಶನ್ ಅವರನ್ನ ಹೇಳಿದ್ದಾರೆ. ಓಕೆ ಇನ್ನೊಂದು, ಪ್ರಿಸೈಡಿಂಗ್ ಆಫೀಸರ್ಸ್ ಆಫ್ ದ ಬೋತ್ ಹೌಸಸ್, ಅಂದರೆ ರಾಜ್ಯಸಭಾ ಮತ್ತು ಲೋಕಸಭೆಯ ಅಧ್ಯಕ್ಷರು ಏನಿರ್ತಾರೋ ಅವರಿಗೆ ಫೈನಲ್ ಬಿಟ್ಟಿರುತ್ತೆ ವೆದರ್ ಕ್ವಶನ್ ಅವರ್ನ ತೊಗೋಬೇಕಾ ತೊಗೋಬಾರ್ದ ಅಂತಕ್ಕಂಥದ್ದು. ಸೊ ಇದು ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕೇಳಿಬಿಡ್ಬೋದು, ಇದನ್ನು ರಾಷ್ಟ್ರಪತಿಗಳಿಗೆ ಸಂಬಂಧಿಸಿರುತ್ತಾ ಅಥವಾ ಸ್ಪೀಕರಿಗೆ ಸಂಬಂಧಿಸಿರುತ್ತಾ, ಅಂದರೆ ಸ್ಪೀಕರ್ಗಳಿಗೆ ಸಂಬಂಧಿಸಿರುತ್ತೆ. ಓಕೆ ಇನ್ನೊಂದು, ಕೈಂಡ್ಸ್ ಆಫ್ ಕ್ವಶನ್ಸ್, ಅಂದರೆ ಯಾವ ರೀತಿಯ ಕ್ವಶನ್ಗಳು ಕೇಳ್ಬೋದು ಅಂದರೆ 3 ರೀತಿಯ ಕ್ವಶನ್ಗಳನ್ನ ಕೇಳ್ಬೋದು ಈ ಒಂದು ಕ್ವಶನ್ ಅವರಲ್ಲಿ. ಮೊದಲನೇದು ಸ್ಟಾರ್ಡ್ ಕ್ವಶನ್ಸ್ ಅಥವಾ ಚುಕ್ಕೆ ಗುರುತಿನ ಪ್ರಶ್ನೆಗಳು ಅಂತ ಕರಿತೀವಿ, ಅಲ್ಲಿ ಆಸ್ಟ್ರಿಸ್ಕ್ ಅಥವಾ ಸ್ಟಾರ್ ಇರುತ್ತೆ ಆ ಕ್ವಶನ್ಗಳಿಗೆ. ಇದಕ್ಕೆ ಓವರಲ್ ಆನ್ಸರ್ನ ಕೊಡ್ಬೋದು ಆ ಮಂತ್ರಿಗಳು. ಎನ್ ಸಪ್ಲಿಮೆಂಟರಿ ಕ್ವಶನ್ಸ್ ಕ್ಯಾನ್ ಫಾಲೋ, ಅಂದರೆ ಈಗ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟು ಒಬ್ಬ ಮಿನಿಸ್ಟ್ರಿಗೆ ಕ್ವಶನನ್ನು ಕೇಳಿದರೆ, ಸ್ಟಾರ್ಟ್ ಕ್ವಶನ್ ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಕೇಳಿದಾಗ ಈ ಮಿನಿಸ್ಟರ್ ಅದಕ್ಕೆ ಆನ್ಸರ್ ಕೊಡ್ಬೋದು ಓರಲ್ ಆಗಿ. ನಂತರ ಈ ಒಂದು ಎಂ ಪಿ ಅಲ್ಲಿ ಪ್ರೆಸೆಂಟ್ ಇದ್ದರೆ ಮತ್ತೇನಾದರೂ ಅಡಿಷ್ನಲ್ ಕ್ವಶನ್ನ ಕೇಳ್ಬೋದು ಸಪ್ಲಿಮೆಂಟರಿ ಕ್ವಶನ್ನ, ಅದು ಸ್ಟಾರ್ಟ್ ಕ್ವಶನ್ ಆಗುತ್ತೆ. ಇನ್ನೊಂದು ಅನ್ಸ್ಟಾರ್ಟ್ ಕ್ವಶನ್ ಆಗುತ್ತೆ, ಅಂದರೆ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಗಳಾಗುತ್ತೆ, ಇದಕ್ಕೆ ರಿಟರ್ನ್ ಆನ್ಸರ್ ಕೊಡಬೇಕಾಗುತ್ತೆ. ಓಕೆ ಸಪ್ಲಿಮೆಂಟರಿ ಆನ್ಸರ್ಸ್ ಕ್ವಶನ್ಸ್ ಕೆನಾಟ್ ಫಾಲೋ, ಅಂದರೆ ರಿಟರ್ನ್ ಆನ್ಸರ್ ಕೊಟ್ಟಮೇಲೆ ಮತ್ತೆ ಅವರು ಕ್ವಶನ್ ಕೇಳೋಕ್ಕೆ ಬರೋದಿಲ್ಲ ಅಲ್ಲೇ. ಇನ್ನೊಂದು ಮೂರನೇ ಟೈಪು ಶಾರ್ಟ್ ನೋಟಿಸ್ ಕ್ವಶನ್ಸ್ ಅಂತ, ಈ ನೋಟಿಸನ್ನು 10 ದಿನದ ಒಳಗಾಗಿ ಆ ಒಂದು ನೋಟಿಸನ್ನು ಕೊಟ್ಟಿರಬೇಕಾಗುತ್ತೆ, ಅದಕ್ಕೆ ಓರಲ್ಲಿ ಆನ್ಸರ್ ಕೊಡ್ಬೋದು ಆ ಒಂದು ಮಿನಿಸ್ಟರ್. ಓಕೆ ಈ ರೀತಿಯ 3 ಪ್ರಶ್ನೆಗಳಿರ್ತವೆ ಒಟ್ಟಿನಲ್ಲಿ, ಇದನ್ನು ಕ್ವಶನ್ ಅವರ್ ಅಂತ ಕರಿತೀವಿ. ಇದು 11 ರಿಂದ 12 ಗಂಟೆವರೆಗೆ ಇರುತ್ತೆ, ಮೊದಲ ಅವರ್ ಆಗುತ್ತೆ ಪಾರ್ಲಿಮೆಂಟ್ ಸೆಷನಲ್ಲಿ. ಸೊ ಇದನ್ನೀಗ ರದ್ದುಪಡಿಸಲಾಗಿದೆ. ಇನ್ನೊಂದು 0 ಅವರ್ ಅಂತ ಹೇಳಿದ್ವಿ, ಏನಿದೆ 0 ಅವರ್ ಅಂದರೆ, 0 ಅವರ್ ಈಸ್ ಅನ್ ಇಂಡಿಯನ್ ಪಾರ್ಲಿಮೆಂಟ್ರಿ ಇನ್ನೋವೇಷನ್, ನಮ್ಮ ಭಾರತದ ಸಂಸತ್ತಿನಲ್ಲಿ ಇನ್ನೋವೇಟ್ ಮಾಡಿರ್ತಕ್ಕಂಥದ್ದು ಇದು. ಇಟ್ ಈಸ್ ನಾಟ್ ಮೆನ್ಷನ್ಡ್ ಇನ್ ದ ಪಾರ್ಲಿಮೆಂಟ್ರಿ ರೂಲ್ಸ್ ಬುಕ್ಕಲ್ಲಿ ಮೆನ್ಷನ್ ಮಾಡಿಲ್ಲ. ಓಕೆ ಅಂಡರ್ ದಿಸ್ ಎಂ ಪೀಸ್ ಕ್ಯಾನ್ ರೈಸ್ ಮ್ಯಾಟರ್ಸ್ ವಿತೌಟ್ ಎನಿ ಪ್ರಯರ್ ನೋಟಿಸ್, ಮೊದಲೇ ನೋಟಿಸ್ ಕೊಡದೇ ಈ ಕ್ವಶನ್ಗಳನ್ನ ಫ್ರೇಮ್ ಮಾಡ್ಬೋದು, ಅಲ್ಲೇ ಕ್ವಶನ್ಗಳನ್ನ ಕೇಳ್ಬೋದು. 0 ಅವರ್ ಸ್ಟಾರ್ಟ್ಸ್ ಇಮಿಡಿಯೇಟ್ಲಿ ಆಫ್ಟರ್ ದ ಕ್ವಶನ್ ಅವರ್, ಕ್ವಶನ್ ಅವರು 11 ರಿಂದ 12 ಗಂಟೆಗೆ ಇತ್ತಲ್ವಾ, ಸೊ ಅದಾದ ನಂತರ ಇಮಿಡಿಯೇಟಾಗಿ 0 ಅವರ್ ಸ್ಟಾರ್ಟ್ ಆಗಿಬಿಡುತ್ತೆ 12 ರಿಂದ 1 ಗಂಟೆವರೆಗೂ. ಓಕೆ ಸೊ ಇನ್ ಅದರ್ ವರ್ಡ್ಸ್, ಟೈಮ್ ಗ್ಯಾಪ್ ಬಿಟ್ವೀನೇ ಕ್ವಶನ್ ಅವರ್ ಅನ್ ಅಜೆಂಡಾ ಮತ್ತು ಈ ಕ್ವಶನ್ ಅವರ್ ಮಿಡ್ಲಲ್ಲಿ ಇರ್ತಕ್ಕಂಥ ಟೈಮನ್ನು ನಾವು 0 ಅವರ್ ಅಂತ ಕರಿಬೋದು. ಸೊ ಈಗ ಕ್ವಶನ್ ಅವರ್ನ ರದ್ದು ಮಾಡಿರೋದ್ರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ದಿಯರ್ ಕ್ವಶನ್ಸ್ ಹ್ಯಾವ್ ಎಕ್ಸ್ಪೋಸ್ಡ್ ಫೈನಾನ್ಷಿಯಲ್ ಇರ್ರೆಗ್ಯುಲಾರಿಟೀಸ್ ಆ್ಯಂಡ್ ಬ್ರಾಡ್ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಗೌರ್ಮೆಂಟ್ ಫಂಕ್ಷನಿಂಗ್ ಟು ದ ಪಬ್ಲಿಕ್. ಅಂದರೆ
ಎಂ ಪಿಗಳು ಅಥವಾ ವಿರೋಧ ಪಕ್ಷದ ಸದಸ್ಯರು ಏನು ಮಾಡ್ತಾ ಇದ್ರು, ಸರ್ಕಾರವನ್ನು ಕ್ವಶನ್ ಮಾಡೋದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ಲೂಪ್ ಹೋಲ್ಗಳನ್ನ ಜನತೆಗೆ ತಿಳಿಸುವ ಕೆಲಸವನ್ನು ಮಾಡ್ತಾ ಇದ್ರು. ಅದಾಗಲ್ಲ ಅಂತಕ್ಕಂಥದ್ದು ಈಗ ವಿರೋಧ ಪಕ್ಷಗಳ ಪ್ರತಿಕ್ರಿಯೆ ಆಗಿದೆ. ಹಾಗಾದರೆ ಇಲ್ಲೋಡೆ ಕ್ವಶನ್ ಅವರ್ ಇಲ್ಲ ಅಂದರೆ ಅಪೋಸಿಷನ್ ವುಡ್ ಲೂಸ್ ದ ರೈಟ್ ಟು ಕ್ವಶನ್ ದ ಗೌರ್ಮೆಂಟ್. ಹೌದು, ಅಪೋಸಿಷನ್ ಕ್ವಶನ್ ಕೇಳೋಕ್ಕಾಗಲ್ಲ. ಮಿನಿಸ್ಟರ್ಸ್ ಆರ್ ನಾಟ್ ಲೈಬಲ್ ಟು ರಿಪ್ಲೈ ಟು ದ ಇಶ್ಯೂಸ್ ರೈಸ್ಡ್ ಡ್ಯೂರಿಂಗ್ ದ ಜೀರೋ ಅವರ್. ಹೌದು ಸರ್, ಈಗ 11 ರಿಂದ 12 ಗಂಟೆವರೆಗೆ ಇತ್ತಲ್ವ ಕ್ವಶನ್ ಅವರು, ಅದು ಹೋಗ್ಲಿ ಬಿಡ್ರಿ. ಜೀರೋ ಅವರ್ ಇದೆಯಲ್ವಾ, ಜೀರೋ ಅವರಲ್ಲಿ ಏನು ಕ್ವಶನ್ ಬೇಕಾದ್ರೂ ಕೇಳ್ಬೋದಲ್ವಾ, ವಿತೌಟ್ ಪ್ರಯರ್ ನೋಟಿಸ್ ಅಂತ ಕೇಳ್ಬೋದು ನೀವು. ಆದರೆ ಇಲ್ಲಿ ಏನಾಗುತ್ತೆ, ಇಮಿಡಿಯೇಟಾಗಿ ಕ್ವಶನ್ ಕೇಳಿದಾಗ ಅಲ್ಲಿ ಮಿನಿಸ್ಟರ್ಸ್ ಏನು ಮಾಡ್ಬೋದು, ಅದರಿಂದ ಇಲ್ಲ ನಾವು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಕೊಡ್ತೀವಿ, ಇಲ್ಲ ನನ್ನ ಹತ್ರ ಈಗ ಸದ್ಯಕ್ಕೆ ಆನ್ಸರ್ ಇಲ್ಲ, ನಾನು ನನ್ನ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ನ ಕೇಳಬೇಕಾಗುತ್ತೆ, ಈ ರೀತಿ ಆನ್ಸರ್ಗಳನ್ನ ಕೊಟ್ಟು ಬಚಾವ್ ಆಗ್ಬೋದು ಅಂತಕ್ಕಂಥದ್ದು ವಿರೋಧ ಪಕ್ಷಗಳ ಪ್ರತಿಕ್ರಿಯೆ ಅಲ್ವಾ. ಸೊ ಹಾಗಾಗಿ ಕ್ವಶನ್ ಅವರ್ ಇರಲೇಬೇಕಂತಕ್ಕಂಥದ್ದು ಅವ್ರದ್ದಾದರೆ, ಈಗ ಪ್ಯಾಂಡಮಿಕ್ ಇದೆ, ಕೋವಿಡ್ ಇದೆ, ಹಾಗಾಗಿ ನಾವು ಕ್ವಶನ್ ಅವರ್ನ ತೆಗಿತೀವಿ ಅಂತಕ್ಕಂಥದ್ದು ಪಾರ್ಲಿಮೆಂಟ್ನ ರಿಪ್ಲೈ ಆಗಿದೆ. ಓಕೆ, ಸೊ ಇಷ್ಟು ತಿಳ್ಕೊಳ್ಬೇಕಾಗುತ್ತೆ ಕ್ವಶನ್ ಅವರು ಜೀರೋ ಅವರು ಅಂದ್ರೇನು ಅಂತ. ಸೊ ಇಲ್ಲಿ ಇನ್ನೊಂದು, ಇದು ಮೊದಲನೇ ಸಲವೇನಲ್ಲ ಈ ಥರ ಕ್ವಶನ್ ಅವರ್ನ ತೆಗಿತಾ ಇರ್ತಕ್ಕಂಥದ್ದು. ಸೊ ಹಿಂದೆ ಕೂಡ ಕ್ವಶನ್ ಅವರ್ಗಳನ್ನ ತೆಗೆದಿದ್ರು ಅಂತ ನಿಮಗೆ ಗೊತ್ತಿರಲಿ. ಓಕೆ, ಎಮರ್ಜೆನ್ಸಿಸ್ ಟೈಮಲ್ಲಿ ಕೂಡ ಈ ಕ್ವಶನ್ ಅವರ್ಗಳನ್ನ ತೆಗೆದಿದ್ರು ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟು 12ನೇ ಪ್ರಶ್ನೆ, ರಾಜ್ಯದ ಆಯ್ದ ಬರಪೀಡಿತ ತಾಲೂಕುಗಳ ಜಲಾನಯನ ಪ್ರದೇಶಗಳ ಪುನಶ್ಚೇತನ ಕಾರ್ಯಕ್ರಮ ಅಂದರೆ ವಾಟರ್ ಶೆಡ್ಸ್ ರಿಕವರಿ ಪ್ರೋಗ್ರಾಮ್ಗೆ ಯಾವ ಬ್ಯಾಂಕ್ನಿಂದ ಸಾಲ ಪಡೆಯಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಅಂದರೆ ಏನು RBIಯಿಂದನಾ, ವರ್ಲ್ಡ್ ಬ್ಯಾಂಕಿಂದನಾ, IMF ಅಥವಾ ನಬಾರ್ಡ್? ಅಂದರೆ ಸರಿಯಾದ ಉತ್ತರ ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕಿನಿಂದ ಸಾಲವನ್ನು ಪಡೆದು ರಾಜ್ಯದ ಆಯ್ದ ಜಿಲ್ಲೆಗಳ ಆಯ್ದ ಬರಪೀಡಿತ ತಾಲೂಕುಗಳೇನಿದ್ದಾವೆ ಅವುಗಳ ಒಂದು ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಮಾಡಬೇಕು, ರಿಕವರಿ ಮಾಡಬೇಕು ಅಲ್ಲಿನ ಜಲಾನಯನ ಪ್ರದೇಶಗಳು ಅಂತಕ್ಕಂಥದ್ದು ಪುನಶ್ಚೇತನ ಕಾರ್ಯಕ್ರಮವನ್ನು ಮಾಡಲು ಸಚಿವ ಸಂಪುಟ ಸಭೆ ನಿರ್ಧಾರವನ್ನು ಮಾಡಿದೆ. ಅದಕ್ಕೆ ಸಾಲವನ್ನು ವಿಶ್ವ ಬ್ಯಾಂಕ್ನಿಂದ ಪಡಿಬೇಕು ಅಂತಕ್ಕಂಥ ನಿರ್ಧಾರವಾಗಿದೆ. ನೋಡಿ, ಜಲಾನಯನ ಪುನಶ್ಚೇತನಕ್ಕೆ ವಿಶ್ವ ಬ್ಯಾಂಕ್ನಿಂದ ಸಾಲ, ವಿಶ್ವ ಬ್ಯಾಂಕ್ನಿಂದ ಸಾಲ ಪಡೆದು ರಾಜ್ಯದ 20 ಜಿಲ್ಲೆಗಳ ಆಯ್ದ ತಾಲೂಕುಗಳಲ್ಲಿನ ಜಲಾನಯನ ಪ್ರದೇಶಗಳ ಪುನಶ್ಚೇತನ ಕಾರ್ಯಕ್ರಮ ಕೈಗೊಳ್ಳಲು ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿದೆ. ಒಟ್ಟು 600 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮವಾಗಿದ್ದು 180 ಕೋಟಿಯನ್ನು ರಾಜ್ಯ ಸರ್ಕಾರವೇ ಭರಿಸುತ್ತೆ, 420 ಕೋಟಿಯನ್ನು ವಿಶ್ವ ಬ್ಯಾಂಕ್ನಿಂದ ಸಾಲವನ್ನು ಪಡೆಯುತ್ತೆ ಅಂತ ಸಂಸದೀಯ ವ್ಯವಹಾರಗಳ ಸಚಿವರಾಗಿರ್ತಕ್ಕಂಥ JC ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಬರಪೀಡಿತ ಪ್ರದೇಶಗಳಿಂದ ಅಣೆಪಟ್ಟಿ ಕಟ್ಟಿಸಿಕೊಂಡಿರುವ ಕೋಲಾರ, ಬಾಗೇಪಲ್ಲಿ, ಚಳ್ಳಕೆರೆ, ಶಿಕಾರಿಪುರ, ಗುಂಡ್ಲುಪೇಟೆ, ಹರಪನಹಳ್ಳಿ, ಶಿರಾ, ಅರಸೀಕೆರೆ, ಕಡೂರು, ಬೈಲವಂಗಲ, ಅಥಣಿ, ಹೀಗೆ ಹಲವಾರು ತಾಲೂಕುಗಳಲ್ಲಿ ಈ ಒಂದು ಯೋಜನೆಯನ್ನು ತರ್ತಾ ಇದ್ದೇನೆ. ಓಕೆ, ಇದ್ರ ಜೊತೆಗೆ ಇಲ್ಲೊಂದಷ್ಟು ಇನ್ಫಾರ್ಮೇಷನ್ ಹೇಳೋದಾದರೆ, ಘಟನೋತ್ತರ ಅನುಮೋದನೆಯನ್ನು ಮಾಡಿದರೆ LKG UKGಗಳನ್ನು ಸ್ಟಾರ್ಟ್ ಮಾಡೋದಕ್ಕೆ 276 ಸ್ಕೂಲು ಪಬ್ಲಿಕ್ ಸ್ಕೂಲ್ಗಳಲ್ಲಿ, ಜೊತೆಗೆ ಹಾವೇರಿ ಮತ್ತು ಯಾದಗಿರಿಗಳಿಗೆ ವೈದ್ಯಕೀಯ ಕಾಲೇಜನ್ನು ಅನುಮೋದನೆಯನ್ನು ಕೊಟ್ಟಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ. 13ನೇ ಪ್ರಶ್ನೆ, ದೇವದುರ್ಗ ತಾಲೂಕಿನ ಅರಕೆರೆ ಗ್ರಾಮವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡುವುದಕ್ಕೆ ಸರ್ಕಾರ ಅನುಮೋದನೆಯನ್ನು ನೀಡಿದೆ, ಹಾಗಾದರೆ ಈ ಒಂದು ಅರಕೆರೆ ತಾಲೂಕು ಹೊಸದಾಗೇನು ಅನುಮೋದನೆಯಾಗಿದೆ ಅದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂದರೆ ರಾಯಚೂರು, ಬಳ್ಳಾರಿ, ಬೆಂಗಳೂರು, ಕಲಬುರಗಿ? ಅಂದರೆ ಸರಿಯಾದ ಉತ್ತರ ನೋಡಿ, ರಾಯಚೂರು ಜಿಲ್ಲೆಯಲ್ಲಿ ಬರುತ್ತೆ ಈ ಅರಕೆರೆ ತಾಲೂಕು, ಹೊಸ ತಾಲೂಕು ಆಗ್ತಾ ಇದೆ. ದ ಗೌರ್ಮೆಂಟ್ ಹ್ಯಾಸ್ ಗಿವನ್ ಅಪ್ರೂವಲ್ ಟು ಮೇಕ್ ಅರಕೆರೆ ವಿಲೇಜ್ ಆಫ್ ದೇವದುರ್ಗ ತಾಲೂಕ್ ಆಸ್ ಎ ನ್ಯೂ ತಾಲೂಕ್ ಸೆಂಟರ್. ದಿಸ್ ಕಮ್ಸ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟಿಕ್? ಅಂದರೆ ಇಟ್ ಕಮ್ಸ್ ಅಂಡರ್ ರಾಯಚೂರು ಡಿಸ್ಟಿಕ್. ಓಕೆ, ನೋಡಿ, ಅರಕೆರೆ ನೂತನ ತಾಲೂಕು ಅನುಮೋದನೆ. ಇಲ್ಲೋಡಿ, ರಾಯಚೂರಲ್ಲಿ ಆಲ್ರೆಡಿ 7 ತಾಲೂಕುಗಳಿದ್ವು. ಅಂದರೆ ಇಲ್ಲೋಡಿ, ಸಿಂಧನೂರು, ಮಾನ್ವಿ, ರಾಯಚೂರು, ದೇವದುರ್ಗ, ಲಿಂಗಸೂರು ಇತ್ತು. ಲಿಂಗಸೂರು ಮತ್ತು ಸಿಂಧನೂರು ತಾಲೂಕುಗಳ ಕೆಲವು ಹಳ್ಳಿಗಳನ್ನು ಸೇರಿಸಿ ಮಸ್ಕಿ ತಾಲೂಕನ್ನು ಮಾಡಿದ್ರು ಹಿಂದೆ. ಓಕೆ, ಹೊಸ 49 ತಾಲೂಕುಗಳನ್ನ ಘೋಷಣೆ ಮಾಡಿದಾಗ, ಮತ್ತು ಮಾನ್ವಿ ತಾಲೂಕಿನ ಸಿರಿವಾರವನ್ನು ಹೊಸ ತಾಲೂಕು ಮಾಡಿದ್ರು. ಹೀಗೆ ಒಟ್ಟು 7 ತಾಲೂಕುಗಳಾಗಿದ್ದವು ರಾಯಚೂರು ಜಿಲ್ಲೆಯಲ್ಲಿ. ಈಗ ಮತ್ತೆ ದೇವದುರ್ಗ ತಾಲೂಕಿನ ಅರಕೆರೆವನ್ನು ಸಹಿತ ಈಗ ತಾಲೂಕು ಮಾಡ್ತಾ ಇರೋದ್ರಿಂದ ಒಟ್ಟು 8 ತಾಲೂಕುಗಳಾಗ್ತವೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮೊದಲು 177 ತಾಲೂಕುಗಳಿದ್ದವು, ನಂತರ 49 ಮಾಡಿದರು, ಅದಾದ ನಂತರ ಮತ್ತೆ 12 ಮಾಡಿದ್ದಾರೆ. ಸೊ ಟೋಟಲ್ ಎಷ್ಟಾಗ್ತವೆ ಅಂತಕ್ಕಂಥದ್ದನ್ನು ನೀವೇ ಕೌಂಟ್ ಮಾಡಿ ಕಮೆಂಟ್ ಮಾಡಿ. ಇಲ್ಲಿ ಯಾವುದೇ ಕರೆಕ್ಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ಸೊ ನೋಡೋಣ ನೀವು ಯಾರು ಕಮೆಂಟ್ ಮಾಡಿ ಸರಿಯಾದ ಇನ್ಫಾರ್ಮೇಷನ್ ಹೇಳ್ತೀರಾ. ಓಕೆ, ಮೇ ಬಿ 237 ಅಥವಾ 238 ಆಗ್ಬೋದು, ಯಾವ್ದು ಸರಿ ಅಂತಕ್ಕಂಥದ್ದನ್ನು ನೋಡೋಣ. ಕ್ವಶನ್ ನಂಬರ್ 14, ಅತಿ ಹೆಚ್ಚು ಒಂದು ಕೊಂಬಿನ ಖಡ್ಗಮೃಗಗಳು ಕಂಡುಬರುವ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಓಕೆ, ನೋಡಿ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇನ್ ವಿಚ್ ಹೈಯೆಸ್ಟ್ ನಂಬರ್ ಆಫ್ ಒನ್ ಆನ್ ರೈನೋಸರಸ್ ಆರ್ ಪ್ರೆಸೆಂಟ್ ಕಮ್ಸ್ ಅಂಡರ್ ಇನ್ ವಿಚ್ ಸ್ಟೇಟ್? ಅಂದರೆ
ಸೊ ಮೇಘಾಲಯದಲ್ಲಿ ಬರುತ್ತಾ ಈ ಕಾಜಿರಂಗ, ಅರುಣಾಚಲ ಪ್ರದೇಶದಲ್ಲಿ ಬರುತ್ತಾ, ಆಸಾಮಲ್ಲಿ ಬರುತ್ತಾ ಅಥವಾ ತ್ರಿಪುರಾದಲ್ಲಿ ಬರುತ್ತಾ? ಅಂದರೆ ಸರಿಯಾದ ಉತ್ತರ ಆಸಾಂ ರಾಜ್ಯದಲ್ಲಿ ಬರುತ್ತೆ, ಕಾಜಿರಂಗ ನ್ಯಾಷನಲ್ ಪಾರ್ಕ್. ಅದರಲ್ಲಿ ಅತಿ ಹೆಚ್ಚಿನ ಒಂದು ಕೊಂಬಿನ ಖಡ್ಗಮೃಗಗಳು ಅಥವಾ ಒನ್ ಆರ್ಮ್ಡ್ ರೈನೋಸರಸ್ಗಳು ಕಂಡು ಬರ್ತವೆ. ಇಲ್ಲೋಡು, ಕಾಜಿರಂಗ ಸೆಟ್ ಟು ಬಿ ಎಕ್ಸ್ಪ್ಯಾಂಡೆಡ್ ಬೈ 3,053 hectares. ಯಾಕೆ ನ್ಯೂಸ್ ಆಯಿತು ಅಂದರೆ, ಸುಮಾರು 30 square kilometers ಅಥವಾ 3,053 hectares ಪ್ರದೇಶಗಳನ್ನು ಈಗ ಅದರ ಜೊತೆಗೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ನ ಒಟ್ಟು ಭೂ ಪ್ರದೇಶ ಈಗ ವಿಸ್ತಾರಗೊಳ್ತಾ ಇದೆ. ಓಕೆ, ಸೊ ಇದು ಯಾಕೆ ಫೇಮಸ್ ಆಗುತ್ತೆ ಅಂದರೆ ನೋಡಿ, ಇಂಡಿಯನ್ ರೈನೋಸರಸ್ ಅಥವಾ ರೈನೋಸರಸ್ ಯೂನಿಕಾರ್ನಿಸ್ ಅಂತ ಕರಿತೀವಿ, ಅಥವಾ ಗ್ರೇಟ್ ಇಂಡಿಯನ್ ರೈನೋಸರಸ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಒಂದು ಕೊಂಬಿನ ಖಡ್ಗಮೃಗ. ಇದು ವಲ್ನರಬಲ್ ಅಲ್ಲಿದೆ, IUCN ರೆಡ್ ಲಿಸ್ಟಲ್ಲಿ 2008 ಇದನ್ನು ಸೇರಿಸಿದ್ದಾರೆ. ಪ್ರಪಂಚದಲ್ಲಿ ಉಳಿದಿರುವ 5 ರೈನೋಸರಸ್ಗಳಲ್ಲಿ ಇದು ಕೂಡ ಒಂದು, ಭಾರತದಲ್ಲಿ ಹೆಚ್ಚು ಕಂಡುಬರುತ್ತೆ. 1905 ಸಮಯದಲ್ಲಿ ಕೇವಲ 70 ಈಗ 1986 ಅಳಿವಿನಂಚಿನಲ್ಲಿ ಸೇರಿಸಿದ್ರು, ನಂತರ ಈಗ ವಲ್ನರಬಲಲ್ಲಿ ಸೇರಿಸಿದ್ದಾರೆ. ಅಂದರೆ ಸ್ವಲ್ಪ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು. ಓಕೆ, ಇವುಗಳಿಗೆ ಯಾಕೆ ಬೇಡಿಕೆ ಇದೆ ಅಂದರೆ ನೋಡಿ, ಕಪ್ಪು ಬ್ಲ್ಯಾಕ್ ಮಾರ್ಕೆಟಲ್ಲಿ ಇದಕ್ಕೆ ಅತಿ ಹೆಚ್ಚಿನ ಬೆಲೆ ಇದೆ ಅವುಗಳ ಕೊಂಬುಗಳಿಗೆ. ಅದಕ್ಕೋಸ್ಕರ ವಿಯೆಟ್ನಾಂ ಮತ್ತು ಇತರ ದೇಶಗಳಲ್ಲಿ ಆಭರಣಗಳಿಗೋಸ್ಕರ ಬಳಸ್ತಾ ಇದ್ದಾರೆ. ಅದು ಆದ್ದರಿಂದ ಭಾರಿ ಬೇಡಿಕೆ ಇದೆ. ಅವುಗಳನ್ನ ಸಾಯಿಸಿ ಆ ಒಂದು ಕೊಂಬನ್ನು ತೆಗೆದುಕೊಳ್ತಾ ಇದ್ದಾರೆ, ಅದರಿಂದ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂದಿತ್ತು. ಆದರೆ ಇಂಡಿಯನ್ ರೈನೋ 2020 ಅಂತಕ್ಕಂಥ ಒಂದು ಯೋಜನೆಯನ್ನು 2005 ಆಸಾಮ್ ಸರ್ಕಾರ ತರುತ್ತೆ. ಸೊ ಆದ್ದರಿಂದ 2020 ರೈನುಗಳ ಸಂಖ್ಯೆಯನ್ನು 3,000 ಏರಿಸಬೇಕು ಅಂತಕ್ಕಂಥ ಗುರಿಯನ್ನು ಹಾಕ್ಕೊಂಡಿರುತ್ತೆ ಆಸಾಮ್ ಸರ್ಕಾರ. ಸೊ ಆಸ್ಸಾಮಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನದಲ್ಲಿ ಅತಿ ಹೆಚ್ಚು ಖಡ್ಗಮೃಗಗಳು ಕಂಡುಬರ್ತವೆ. 70% ಖಡ್ಗಮೃಗಗಳು ಅಂದರೆ ಸುಮಾರು 2,500 ಅಲ್ಲೇ ಇದ್ದಾವೆ ಕಾಜಿರಂಗದಲ್ಲಿ. ಓಕೆ, ಪೊಬಿತೋರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತಕ್ಕಂಥ ಆಸ್ಸಾಮ್ನ ಇನ್ನೊಂದು ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಮತ್ತು ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ಇವುಗಳು ಜಾಸ್ತಿ ಇದ್ದಾವೆ. ಆದ್ದರಿಂದ ಇವುಗಳನ್ನು ಇತರೆ ಸಂರಕ್ಷಣಾ ಪ್ರದೇಶಗಳಿಗೆ ರೈನೋಗಳನ್ನು ಸ್ಥಳಾಂತರಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದೆ ಆಸ್ಸಾಂ ಸರ್ಕಾರ. ಹಾಗಾದರೆ ಯಾವ ವಿಧವು ಇತರೆ ಸಂರಕ್ಷಣಾ ಪ್ರದೇಶಗಳು ಅಂದರೆ, ಒಟ್ಟು ಆಸ್ಸಾಮಲ್ಲಿ 6 ನ್ಯಾಷನಲ್ ಪಾರ್ಕ್ಗಳಿದ್ದಾವೆ. ಯಾವ್ಯಾವಂದರೆ, ದಿಬ್ರೂ ಸೈಖೋವಾ ನ್ಯಾಷನಲ್ ಪಾರ್ಕು 1999 ಬಂದಿತ್ತು. ಸೊ ಇದರಲ್ಲಿ ಬ್ರಹ್ಮಪುತ್ರ, ಲೋಹಿತ್ ರಿವರು ಮತ್ತು ದಿಬ್ರೂ ರಿವರ್ಗಳು ಬರ್ತವೆ. ಇನ್ನೊಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್, 1974 ಹೈಯೆಸ್ಟು ಟೈಗರ್ ಡೆನ್ಸಿಟಿ ಇದೆ ಕೂಡ, ಮತ್ತು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟು. ಅದಾದ ನಂತರ ಮಾನಸ ನ್ಯಾಷನಲ್ ಪಾರ್ಕು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗುತ್ತೆ. ನಮೇರಿ ಮತ್ತು ಒರಾಂಗ್ ನ್ಯಾಷನಲ್ ಪಾರ್ಕ್ಗಳಿದ್ದಾವೆ. ಒರಾಂಗ್ ನ್ಯಾಷನಲ್ ಪಾರ್ಕನ್ನು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಕೂಡ ಅಂತ ಕರಿತೀವಿ. ಇದು ಯಾಕೆ ವಿಶೇಷ ಅಂದರೆ, ಕರ್ನಾಟಕದಲ್ಲೂ ಒಂದು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಇದೆ, ನಾಗರಹೊಳೆ, ನೆನಪಿರಲಿ. ಈ 5 ಜೊತೆಗೆ 2020 ದೆಹಿಂಗ್ ಪಟ್ಕಾಯಿ ನ್ಯಾಷನಲ್ ಪಾರ್ಕನ್ನು ಸಹಿತ ಘೋಷಣೆಯನ್ನು ಮಾಡಿದೆ ಆಸಾಮ್ ಸರ್ಕಾರ. ಹಾಗಾಗಿ ಆಸಾಮಲ್ಲಿ ಒಟ್ಟು 6 ನ್ಯಾಷನಲ್ ಪಾರ್ಕ್ಗಳು ಬರ್ತವೆ. ಓಕೆ, ಯಾವುದು ಇಂಪಾರ್ಟೆಂಟ್ ಅಂದರೆ, ಒಂದು ಮಾನಸ್ ಮತ್ತು ಕಾಜಿರಂಗ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟಿದ್ದಾವೆ ಸರ್ ನ್ಯಾಷನಲ್ ಪಾರ್ಕ್ಸ್ ಅಂದರೆ? 5 ಇದ್ದಾವೆ: ಬಂಡೀಪುರ, ಬನ್ನೇರ್ಘಟ್ಟ, ಅಣಶಿ ದಾಂಡೇಲಿ ನ್ಯಾಷನಲ್ ಪಾರ್ಕ್, ಕುದುರೆಮುಖ ಮತ್ತು ನಾಗರಹೊಳೆ. ಇದೇ ನಾಗರಹೊಳೆಯನ್ನು ನಾವು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಕೂಡ ಅಂತ ಕರಿತೀವಿ. 15ನೇ ಪ್ರಶ್ನೆ: ಯಾರ ನೇತೃತ್ವದಲ್ಲಿ ಪ್ರೊಫೆಷನಲ್ ಟೆನಿಸ್ ಪ್ಲೇಯರ್ಸ್ ಅಸೋಸಿಯೇಷನ್ PTPA ಸ್ಥಾಪನೆಯನ್ನು ಮಾಡಿದರೆ, ಹುಟ್ಟು ಹಾಕಿದರೆ ಅಂದರೆ, ಹೂ ಈಸ್ ಲೀಡಿಂಗ್ ದ ಪ್ರೊಫೆಷನಲ್ ಟೆನಿಸ್ ಪ್ಲೇಯರ್ಸ್ ಅಸೋಸಿಯೇಷನ್ PTPA, ಎ ನ್ಯೂ ಅಸೋಸಿಯೇಷನ್ ಫಾರ್ಮ್ಡ್ ಫಾರ್ ದ ಬೆನಿಫಿಟ್ ಆಫ್ ಪ್ರೊಫೆಷನಲ್ ಟೆನಿಸ್ ಪ್ಲೇಯರ್ಸ್? ಅಂದರೆ ಯಾರು ಇದರ ಹುಟ್ಟು ಹಾಕಿದ್ದಾರೆ, ನೇತೃತ್ವವನ್ನು ವಹಿಸಿದ್ದಾರೆ ಅಂದರೆ, ರೋಜರ್ ಫೆಡರರ್, ರಫೇಲ್ ನಡಾಲ್, ನೊವಾಕ್ ಜೋಕೋವಿಚ್, ಆ್ಯಂಡಿ ಮುರ್ರೆ. ಅಂದರೆ ಸರಿಯಾದ ಉತ್ತರ ನೊವಾಕ್ ಜೋಕೋವಿಚ್ ಅವರು ಈ ಒಂದು PTPA ಪ್ರೊಫೆಷನಲ್ ಟೆನಿಸ್ ಪ್ಲೇಯರ್ಸ್ ಅಸೋಸಿಯೇಷನ್ನ ಹುಟ್ಟು ಹಾಕಿದ್ದಾರೆ. ಯಾಕೆ ನೋಡಿ, ವೈ ವಾಸ್ ಎ ನ್ಯೂ ಗ್ರೂಪ್ ಆಫ್ ಟೆನಿಸ್ ಪ್ಲೇಯರ್ಸ್ ಫಾರ್ಮ್ಡ್? ಈಗ ಆಲ್ರೆಡಿ ATP ಅಂತ ಇದೆ ಅಲ್ವಾ. ATP ಅಂದರೆ ಅಸೋಸಿಯೇಷನ್ ಆಫ್ ಟೆನಿಸ್ ಪ್ರೊಫೆಷನಲ್ಸ್. ಅಂದರೆ ಯಾರು ಪ್ರೊಫೆಷನಲ್ ಟೆನಿಸ್ ಆಡ್ತಾ ಇದ್ದಾರೋ ಅವ್ರದ್ದು ಒಂದು ಅಸೋಸಿಯೇಷನ್. ಅವರೇ ಈ ಒಂದು ಟೂರುಗಳನ್ನ ಮ್ಯಾನೇಜ್ ಮಾಡ್ತಿರ್ತಾರೆ. ಅಂದರೆ ಯಾವ ಒಂದು ಟೂರ್ಗಳನ್ನ ಯಾವಾಗ ಕಂಡಕ್ಟ್ ಮಾಡಬೇಕು, ATP ಟೂರ್ಸ್ ಅಂತ ಕೇಳಿರ್ತಾರೆ. ಆದರೆ ಯಾಕೆ ಈ ನೊವಾಕ್ ಜೋಕೋವಿಚ್ ಅವರ ನೇತೃತ್ವದಲ್ಲಿ PTPA ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಒಂದು ಗಮನಿಸಬೇಕು. ಈಗ ಗ್ರ್ಯಾಂಡ್ ಸ್ಲಾಮ್ಗಳು ನಡೀತಾವಲ್ವ, ಆ ಗ್ರ್ಯಾಂಡ್ ಸ್ಲಾಮ್ಗಳು ನಡೆಸ್ತಕ್ಕಂಥ ಒಂದು ಸಂಸ್ಥೆಗಳು ಎಷ್ಟು ಅವರಿಗೆ ದುಡ್ಡು ಬರುತ್ತೋ ಅದರಲ್ಲಿ ಕೇವಲ ಸ್ವಲ್ಪ ಒಂದು ಅಮೌಂಟನ್ನು, ಕಡಿಮೆ ಪ್ರಮಾಣದ ಅಮೌಂಟನ್ನು ಮಾತ್ರ ಪ್ಲೇಯರ್ಗಳಿಗೆ ಕೊಡ್ತಾ ಇದ್ದಾರೆ. ಆದ್ದರಿಂದ ATP ಒಂದು ಅಸೋಸಿಯೇಷನ್ನು ಅದನ್ನು ರೈಸ್ ಮಾಡ್ತಾ ಇಲ್ಲ ಇಶ್ಯೂ. ಈಗಾದರೆ ಪ್ಲೇಯರ್ಗಳಿಗೆ ನಷ್ಟ ಆಗುತ್ತೆ. ಅದೇ ಬಾಸ್ಕೆಟ್ಬಾಲು, ಫುಟ್ಬಾಲ್ಗಳಲ್ಲಿ ನೋಡಿ ಎಷ್ಟೆಲ್ಲ ದುಡ್ಡು ಕೊಡ್ತಾರೆ.
ಈ ಟೆನ್ನಿಸಲ್ಲಿ ಯಾಕೆ ಕಡಿಮೆ ಕೊಡ್ತಾ ಇದ್ದಾರೆ? ಸೊ ಹಾಗಾಗಿ ನಾವು ಒಂದು ಹೊಸ ಅಸೋಸಿಯೇಷನ್ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ವರ್ಲ್ಡ್ ನಂಬರ್ ಒನ್ ಟೆನ್ನಿಸ್ ಪ್ಲೇಯರ್ ಆಗಿರ್ತಕ್ಕಂಥ ನೊವಾಕ್ ಜೋಕೋವಿಚ್ ಅವರು ಇನ್ನಿತರ ಪ್ಲೇಯರ್ಗಳು ಸೇರಿಕೊಂಡು ಈ ಒಂದು ಪಿ ಟಿ ಪಿ ಎಯನ್ನು ಪ್ರೊಫೆಷ್ನಲ್ ಟೆನ್ನಿಸ್ ಪ್ಲೇಯರ್ಸ್ ಅಸೋಸಿಯೇಷನನ್ನು ಸ್ಥಾಪನೆಯನ್ನು ಮಾಡ್ಕೊಂಡಿದ್ದಾರೆ. ಓಕೆ, ನೆನ್ಪಿಡ್ಬೇಕು ಇಲ್ಲಿ ನೋಡಿ ಯಾಕೆ ಈ ಒಂದು ಮೂವ್ ಮಾಡಿದ್ರು ಅವರು ಅಂದರೆ, ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಪ್ರಕಾರ 2018 ಯು ಎಸ್ ಓಪನ್ ಪೇ ಔಟು 57 million dollars ಏನು ಕೊಟ್ಟಿದ್ರು ಅದು ಕೇವಲ 14% ಅಮೌಂಟ್ ಮಾತ್ರ ಆಗುತ್ತೆ ಆ ಟೂರ್ನಮೆಂಟ್ ಒಟ್ಟು ರೆವೆನ್ಯೂ ಫೈನ್ ಮಾಡಿದಾಗ. ಆದರೆ ಬಾಸ್ಕೆಟ್ಬಾಲ್ ಮತ್ತು ಫುಟ್ಬಾಲ್ಗಳಲ್ಲಿ ಜಾಸ್ತಿ ಅಮೌಂಟ್ ಕೊಡ್ತಾರೆ, ನಮ್ಗೆ ಯಾಕೆ ಕಡಿಮೆ ಕೊಡ್ತಾರೆ ಅಂತಕ್ಕಂಥದ್ದು ಇದ್ರ ಉದ್ದೇಶ. ಸೊ ನೊವಾಕ್ ಜೋಕೋವಿಚ್ ಅವರು ಪಿ ಟಿ ಪಿ ಎ, ಹಳೆಯದು ಎ ಟಿ ಪಿ, ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ, ಪಿ ಟಿ ಪಿ ಎಗೆ ಭಾಳ ವಿರೋಧ ಬರ್ತಾ ಇದೆ. ಓಕೆ, ಕ್ವಶನ್ ನಂಬರ್ 16, ಕೇಂದ್ರ ಸರ್ಕಾರ ಪ್ರಕಟಿಸುವ 2019 ಉದ್ಯಮಿ ಸ್ನೇಹಿ ರಾಜ್ಯಗಳ ರ್ಯಾಂಕಿಂಗ್ನಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ವಾಟ್ ಈಸ್ ದ ರ್ಯಾಂಕ್ ಆಫ್ ಕರ್ನಾಟಕ ಇನ್ ಸೆಂಟ್ರಲ್ ಗೌರ್ಮೆಂಟ್ಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್? 2019 ಅಂದರೆ ಎಷ್ಟನೇ ರ್ಯಾಂಕು? ಏನು ಮೊದಲನೇ ರ್ಯಾಂಕಲ್ಲಿ ಇದೆಯಾ, 8ನೇ ರ್ಯಾಂಕ, 17ನೇ ರ್ಯಾಂಕ, 20ನೇ ರ್ಯಾಂಕ? ಅಂದರೆ ಸರಿಯಾದ ಉತ್ತರ, ಕರ್ನಾಟಕವು ಈ ಸಲ 17ನೇ ರ್ಯಾಂಕಿಗೆ ಕುಸಿದಿದೆ ಅಂತಕ್ಕಂಥದ್ದು. ಯಾವುದರಲ್ಲಿ ಅಂದರೆ ಉದ್ಯಮ ಸ್ನೇಹಿ ಒಂದು ರಾಜ್ಯಗಳ ರ್ಯಾಂಕಿಂಗ್ ಅಥವಾ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ರ್ಯಾಂಕಿಂಗ್ ಮಹಾಪತನ, ಉದ್ಯಮ ಸ್ನೇಹಿ ರಾಜ್ಯಗಳ ಪಟ್ಟಿಯಲ್ಲಿ 8ರಿಂದ 17ಕ್ಕಿಳಿದ ಕರ್ನಾಟಕ, ಕೈಗಾರಿಕಾ ವಲಯ ದಿಗ್ಭ್ರಮೆ, ಬಂಡವಾಳ ಆಕರ್ಷಣೆಗೆ ಹಿನ್ನಡೆ. ಇದನ್ನು ಯಾರು ಕೊಡ್ತಾರೆ ಅಂದರೆ ಕೇಂದ್ರ ಸರ್ಕಾರ ಈ ಒಂದು ರ್ಯಾಂಕಿಂಗನ್ನು ಕೊಡುತ್ತೆ. ಇದು 4ನೇ ವರ್ಷನಾಗುತ್ತೆ, 4ನೇ ಎಡಿಷನ್ ಆಫ್ ಬಿಸ್ನೆಸ್ ರಿಫಾರ್ಮ್ ಆ್ಯಕ್ಷನ್ ಪ್ಲಾನ್ BRAP, ಅಥವಾ ಅದನ್ನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ ಅಂತಲೂ ಕರೀತಾರೆ. ಕೇಂದ್ರ ಸರ್ಕಾರ ಶನಿವಾರ ಬಿಡುಗಡೆಗೊಳಿಸಿರುವ 2018-19 ಸಾಲಿನ ಉದ್ಯಮ ಸ್ನೇಹಿ ರಾಜ್ಯಗಳ ರ್ಯಾಂಕಿಂಗಲ್ಲಿ 17ನೇ ಸ್ಥಾನಕ್ಕೆ ಪಡೆದಿದೆ ಕರ್ನಾಟಕ. ಇದನ್ನು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಿಡುಗಡೆಯನ್ನು ಮಾಡಿದರು. ಮೊದಲನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ, 2ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ, ನೆಕ್ಸ್ಟ್ ತೆಲಂಗಾಣ, ಮಧ್ಯಪ್ರದೇಶ, ಜಾರ್ಖಂಡ್ಗಳಿದ್ದಾವೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, BJP ಸರ್ಕಾರ ಜಾರಿಗೊಳಿಸಿರುವ ಭೂ ಸುಧಾರಣೆ ಕಾಯ್ದೆಯಿಂದ ಲಾಭವಾಗುವ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಮುಂದಿನ ವರ್ಷದಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅಂತ. ಓಕೆ, ಇನ್ನು 5 ವರ್ಷದಲ್ಲಿ, ಕಳೆದ 5 ವರ್ಷಗಳಲ್ಲಿ ಯಾವ್ಯಾವ ರ್ಯಾಂಕಿಂಗ್ ಇತ್ತು ಇಲ್ಲಿ ಗೊತ್ತಾಗುತ್ತೆ ನೋಡಿ. ಓಕೆ, ಇನ್ನು ರ್ಯಾಂಕ್ ಲೆಕ್ಕಾಚಾರ ಯಾವ ಥರ ಮಾಡ್ತಾರೆ ಅಂದರೆ, ಕೇಂದ್ರ ಸರ್ಕಾರ 2015 ಸ್ಟಾರ್ಟ್ ಮಾಡಿದೆ ಈ ಒಂದು ರ್ಯಾಂಕಿಂಗ್ನ ಕೊಡೋದಕ್ಕೆ, ಇದು 4ನೇ ವರ್ಷ. ಓಕೆ, ಇದರಡಿಯಲ್ಲಿ ರಾಜ್ಯಗಳು ಉದ್ಯಮಗಳು ಬಿಸ್ನೆಸ್ ಪ್ರಗತಿಗೆ ಕೈಗೊಳ್ಳುವ ಕ್ರಮಗಳನ್ನು ಅಳೆದು ರ್ಯಾಂಕಿಂಗನ್ನು ಪ್ರಕಟಿಸಲಾಗುತ್ತೆ. ಓಕೆ, ಉದ್ಯಮ ಸ್ಥಾಪನೆಗೆ ಸಂಬಂಧಿಸಿದ ಮಾಹಿತಿ, ಏಕಗವಾಕ್ಷಿ ಯೋಜನೆ, ಕಾರ್ಮಿಕರ ಸ್ಥಿತಿಗತಿ, ಪರಿಸರ ಇಲಾಖೆಗಳು ಸ್ಪಂದಿಸುವ ರೀತಿಯನ್ನು ಪರಿಗಣಿಸಿ ರ್ಯಾಂಕಿಂಗನ್ನು ಕೊಡ್ತಾರೆ. ಈ ರ್ಯಾಂಕ್ ಕುಸಿತಕ್ಕೆ ಕಾರಣ ಅಂದರೆ ಹಲವಾರು ಕಾರಣಗಳಿದ್ದಾವೆ, ಅದು ಕೋವಿಡ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಾಗಿರ್ಬೋದು. ಇಲ್ಲಿ ಇನ್ನೊಂದು ಗಮನಿಸಬೇಕು, ಲಕ್ಷದ್ವೀಪಗಿಂತಲೂ ಕರ್ನಾಟಕ ಕೆಳಗಡೆ ಸ್ಥಾನದಲ್ಲಿದೆ. ನೋಡಿ, ಚಿಕ್ಕ ಪುಟ್ಟ ರಾಜ್ಯಗಳಾಗಿರ್ತಕ್ಕಂಥ ಹಿಮಾಚಲ ಪ್ರದೇಶ, ಜಾರ್ಖಂಡ, ಉತ್ತರಾಖಂಡಗಳು ಸಹಿತ ಕರ್ನಾಟಕಕ್ಕಿಂತಲೂ ಮೇಲಿನ ಸ್ಥಾನದಲ್ಲಿದ್ದಾವೆ. 17ನೇ ಪ್ರಶ್ನೆ, 2020-21 ಸಾಲಿನ ಮೊದಲ ತ್ರೈಮಾಸಿಕದಲ್ಲಿ ದೇಶದ GDP ಧನಾತ್ಮಕವಾಗಿದೆಯೋ ಅಥವಾ ಋಣಾತ್ಮಕವಾಗಿದೆಯೋ? ಓಕೆ, ಈಸ್ ದ ಕಂಟ್ರಿ GDP ಇಸ್ ಪಾಸಿಟಿವ್ ಆರ್ ನೆಗೆಟಿವ್ ಇನ್ ದ ಫಸ್ಟ್ ಕ್ವಾರ್ಟರ್ ಆಫ್ 2020-21? ಸೊ ಸರಿಯಾದ ಉತ್ತರ, ಆ್ಯಕ್ಚುಲಿ ನೆಗೆಟಿವಲ್ಲಿದೆ, ಋಣಾತ್ಮಕವಾಗಿದೆ. ನೋಡಿ, ಏಪ್ರಿಲ್-ಜೂನ್ನಲ್ಲಿ GDP ಶೇಕಡ 23.9 ಕುಸಿತ, ಆರ್ಥಿಕತೆಗೆ ಕೋವಿಡ್ ಕಾರ್ಮೋಡ. ಓಕೆ, ಕೋವಿಡಿಂದಾಗಿ ದೇಶದ ಆರ್ಥಿಕತೆ ಕುಸಿದಿದೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ವರದಿಯಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ಕೊಡ್ತಕ್ಕಂಥದ್ದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಅಥವಾ NSO ಅಂತಕ್ಕಂಥದ್ದು, ಅಥವಾ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿಯವರು ಈ ಒಂದು GDP ಡೀಟೇಲ್ಸನ್ನು ಬಿಡುಗಡೆ ಮಾಡ್ತಾರೆ. ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳ್ಬೋದು. 2019-20 ಇದೇ ಅವಧಿಯಲ್ಲಿ, ಅಂದರೆ ಏಪ್ರಿಲಿಂದ ಜೂನ್ ಅವಧಿ ಏನಿದೆಯೋ, ಅದು ಕಳೆದ ವರ್ಷದಲ್ಲಿ 5.7 ಬೆಳವಣಿಗೆಯನ್ನು ಹೊಂದಿದ್ರೆ, ಈ ಸಲ 23.9 ಕುಸಿತವನ್ನು ಕಂಡಿದೆ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ, ಪಾಸಿಟಿವಲ್ಲಿ ಇತ್ತು, ಈಗ ನೆಗೆಟಿವ್ಗೆ ಬಂದಿದೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟು 18ನೇ ಪ್ರಶ್ನೆ, ನ್ಯಾಯಾಂಗ ನಿಂದನೆ ಮಾಡಿದ್ದ ವಕೀಲ ಪ್ರಶಾಂತ್ ಭೂಷಣ್ ಅವರಿಗೆ ಸುಪ್ರೀಂ ಕೋರ್ಟ್ ಎಷ್ಟು ದಂಡವನ್ನು ವಿಧಿಸಿದೆ? ಹೌ ಮಚ್ ಆಸ್ ದ ಸುಪ್ರೀಂ ಕೋರ್ಟ್ ಫೈನ್ ಲಾಯರ್ ಪ್ರಶಾಂತ್ ಭೂಷಣ್ ಇನ್ ಎ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್? ಅಂದರೆ ಎಷ್ಟು ರೂಪಾಯಿ, 1 ರೂಪಾಯಿನ, 10 ರೂಪಾಯಿ ಒಂದು ದಂಡವನ್ನು ವಿಧಿಸಿದೆಯಾ,
ನೂರು ರೂಪಾಯಿ ಅಥವಾ ಒಂದು ಕೋಟಿ ರೂಪಾಯಿ ಅಂದರೆ ಸರಿಯಾದ ಉತ್ತರ ಕೇವಲ ಒಂದು ರೂಪಾಯಿಗಳ ದಂಡವನ್ನು ವಿಧಿಸಿದೆ ನ್ಯಾಯಾಂಗ ನಿಂದನೆ ಆರೋಪವನ್ನು ಹೊಂದಿದ್ದ ಪ್ರಶಾಂತ್ ಭೂಷಣ್ ಅವರಿಗೆ. ಎರಡು ತೀರ್ಪಿನ ಬಳಿಕ ಪ್ರಶಾಂತ್ ಭೂಷಣ್ ಒಂದು ರೂಪಾಯಿ ನಾಣ್ಯವನ್ನು ಪ್ರದರ್ಶನವನ್ನು ಮಾಡಿದರು. ನ್ಯಾಯಾಂಗ ನಿಂದನೆ ಮಾಡಿದ್ದ ವಕೀಲ ಪ್ರಶಾಂತ್ ಭೂಷಣ್ ಅವರಿಗೆ ಸುಪ್ರೀಂ ಕೋರ್ಟ್ ಸೋಮವಾರ ಒಂದು ರೂಪಾಯಿ ದಂಡವನ್ನು ವಿಧಿಸಿದೆ. ಓಕೆ, ಹತ್ತೊಂಬತ್ತನೇ ಪ್ರಶ್ನೆ, ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಅಧಿಕೃತ ಭಾಷೆಗಳು ಎಷ್ಟಿವೆ? ಅಕಾರ್ಡಿಂಗ್ ಟು ದ ರೀಸೆಂಟ್ ಡೆವಲಪ್ಮೆಂಟ್ಸ್ ಹೌ ಮೆನಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆರ್ ದೇರ್ ಇನ್ ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿ ಅಂದರೆ ನೋಡಿ ಒಟ್ಟು ಐದು ಅಧಿಕೃತ ಭಾಷೆಗಳಾಗಿದ್ದಾವೆ ಈಗ. ಸೊ ನೋಡಿ, ಹಿಂದೆ ಓನ್ಲಿ ಇಂಗ್ಲೀಷ್ ಆ್ಯಂಡ್ ಉರ್ದು ವೇರ್ ಅಫಿಷಿಯಲ್ ಲ್ಯಾಂಗ್ವೇಜಸ್, ಆದರೆ ಈಗ ಲಡಾಕ್ ಮತ್ತು ಜಮ್ಮು ಕಾಶ್ಮೀರ ಅಂತ ಯೂನಿಯನ್ ಟೆರಿಟರೀಸ್ನ ಡಿವೈಡ್ ಮಾಡಿದ ನಂತರ ಈಗ ಜಮ್ಮು ಕಾಶ್ಮೀರ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಿಲ್ 2020 ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ಇಂಗ್ಲೀಷ್ ಮತ್ತು ಉರ್ದು ಜೊತೆಗೆ ಕಾಶ್ಮೀರಿ, ಡೋಗ್ರಿ ಮತ್ತು ಹಿಂದಿಗಳನ್ನು ಕೂಡ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಮಾಡಿದ್ದಾರೆ. ಹಾಗಾಗಿ ಮೂರು ಪ್ಲಸ್ ಎರಡು, ಮೊದಲು ಎರಡು ಇದ್ವು, ಈಗ ಮೂರು, ಒಟ್ಟು ಐದು ಅಫಿಷಿಯಲ್ ಲ್ಯಾಂಗ್ವೇಜ್ಗಳು ಆದವು. ಓಕೆ, ಇಲ್ಲಿ ಇನ್ನೊಂದು ಗಮನಿಸಬೇಕು, ಒಟ್ಟು 14 ಅಫಿಷಿಯಲ್ ಲ್ಯಾಂಗ್ವೇಜ್ ಇದ್ವು ಇನಿಷಿಯಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ. ಓಕೆ, ಯಾವ್ಯಾವ ಅಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಆಸಾಮೀಸ್, ಬೆಂಗಾಲಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಳಿ, ಒರಿಯಾ, ಪಂಜಾಬಿ, ಸಂಸ್ಕೃತ, ಸಿಂಧಿ, ತಮಿಳು, ತೆಲುಗು, ಉರ್ದು, ಬೋಡೋ, ಸಂತಾಲಿ, ಮೈಥಿಲಿ, ಡೋಗ್ರಿ ಅಂತಕ್ಕಂಥವು ಇವು ಇದ್ದಾವೆ. ಸೊ ಇದರಲ್ಲಿ ಇನ್ನೊಂದು ಗಮನಿಸ್ಬೇಕು, 1967 21 ಅಮೆಂಡ್ಮೆಂಟ್ ಪ್ರಕಾರ ಸಿಂಧಿ ಲ್ಯಾಂಗ್ವೇಜನ್ನು ಆ್ಯಡ್ ಮಾಡಿದರು. 1992 71 ಅಮೆಂಡ್ಮೆಂಟ್ ಪ್ರಕಾರ ಕೊಂಕಣಿ, ಮಣಿಪುರಿ, ನೇಪಾಳಿಗಳನ್ನು ಆ್ಯಡ್ ಮಾಡಿದರು. ನೆನ್ಪಿಡ್ಬೇಕು. ಓಕೆ, ಇದು 8 ಶೆಡ್ಯೂಲಲ್ಲಿ ಬರುತ್ತೆ, ಅದು ಕೂಡ ನೆನ್ಪಿಡ್ಬೇಕು. ಒಟ್ಟು 22 ಲ್ಯಾಂಗ್ವೇಜ್ಗಳಿದ್ದಾವೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಮತ್ತು ಈ ಒಂದು ಸೆಪ್ಟೆಂಬರ್ 2020 ಪಾರ್ಟ್ 1 ಅಥವಾ ವೀಕ್ 1 ಕೊನೆಯ ಪ್ರಶ್ನೆ. ಕ್ವಶನ್ ನಂಬರ್ 20, 2019 ಇಂದಿರಾಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಹೂ ಈಸ್ ಅವಾರ್ಡೆಡ್ ದ ಇಂದಿರಾಗಾಂಧಿ ಪೀಸ್ ಪ್ರೈಸ್ ಫಾರ್ ದ ಪೀಸ್ ಅವಾರ್ಡ್ ಫಾರ್ ದ ಇಯರ್ 2019, ಅಂದರೆ ಅಮಿತಾಬ್ ಬಚ್ಚನ್ ಅವ್ರಿಗ, ರಿಚರ್ಡ್ ಅಟನ್ಬರೋ ಅವ್ರಿಗ, ಡೇವಿಡ್ ಅಟನ್ಬರೋ ಅವ್ರಿಗ, ಅಥವಾ ಬರಾಕ್ ಒಬಾಮಾ? ಅಂದರೆ ಸರಿಯಾದ ಉತ್ತರ ಡೇವಿಡ್ ಅಟನ್ಬರೋ ಅಂತಕ್ಕಂಥವ್ರಿಗೆ 2019 ಇಂದಿರಾಗಾಂಧಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾರು ಇವರು ನೋಡಿ, ಸರ್ ಡೇವಿಡ್ ಅಟನ್ಬರೋ ಹ್ಯಾಸ್ ಬಿನ್ ಕಾನ್ಫರ್ಡ್ ವಿತ್ ಇಂದಿರಾಗಾಂಧಿ ಪೀಸ್ ಪ್ರೈಸ್ 2019. ಓಕೆ, ಈ ಒಂದು ಅವಾರ್ಡನ್ನು 1986 ಇಂದಿರಾಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಅವರು ಕೊಡ್ತಾ ಇದ್ದಾರೆ. ಒಟ್ಟು 25 ಲಕ್ಷ ರೂಪಾಯಿಯ ಮಾನಿಟರಿ ಅವಾರ್ಡ್ ಇದೆ. ಓಕೆ, ಸೊ ಯಾರು ಇವರು ಸರ್ ಅಟನ್ಬರೋ ಅಂದರೆ, ಇಲ್ಲಿದೆ ನೋಡಿ, ಇವರು ಡೇವಿಡ್ ಅಟನ್ಬರೋ ಅವರು, ಅವ್ರ ಜೊತೆಗೆ ಅವ್ರ ಅಣ್ಣ ಇದ್ದಾರೆ ನೋಡಿ, ಇವರು ರಿಚರ್ಡ್ ಅಟನ್ಬರೋ ಅವರು. ಗಾಂಧಿ ಒಂದು ಮೂವಿ ಇದೆ ಅಲ್ವಾ, ಆಸ್ಕರ್ ಅವಾರ್ಡ್ ಗಾಂಧಿ ಮೂವಿ, ಅದರ ಒಂದು ನಿರ್ದೇಶಕರು ಇವರು ರಿಚರ್ಡ್ ಅಟನ್ಬರೋ ಅವರು. ಅವ್ರ ತಮ್ಮ ಇವರು ಡೇವಿಡ್ ಅಟನ್ಬರೋ ಅವರು. ಇವರು ಏನಂದರೆ, ಇವರು ಇಂಗ್ಲೀಷ್ ಬ್ರಾಡ್ಕಾಸ್ಟರ್ ಆ್ಯಂಡ್ ನ್ಯಾಚುರಲ್ ಹಿಸ್ಟರಿಯನ್. ನೀವು ನ್ಯಾಷನಲ್ ಜಿಯೋಗ್ರಫಿ ಡಿಸ್ಕವರಿ ಚಾನಲ್ ನೋಡ್ಬೇಕಂದ್ರೆ, ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಏನಂದರೆ, ಇವರು ವಾಯ್ಸ್ ಬರ್ತಾ ಇರುತ್ತೆ ಕೆಲವೊಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳಲ್ಲಿ, ಬ್ಯಾಕ್ಗ್ರೌಂಡ್ ವಾಯ್ಸ್ ಇವ್ರದೇ ಇರುತ್ತೆ. ಸೊ ಭಾಳ ಅಟ್ರ್ಯಾಕ್ಟಿವ್ ಆಗಿರ್ತಕ್ಕಂಥ ವಾಯ್ಸ್ ಆಗುತ್ತೆ. ಇವ್ರ ವಾಯ್ಸ್ ಕೇಳೋದಕ್ಕೆ ಭಾಳ ಒಂದು ಫೇಮಸ್ ವಾಯ್ಸ್ ಅಂತಲೇ ಹೇಳ್ಬೋದು ಡೇವಿಡ್ ಅಟನ್ಬರೋ ಅವ್ರದ್ದು. ಸೊ ಹೀಗೆ 20 ಪ್ರಮುಖ ಪ್ರಶ್ನೆಗಳನ್ನು, ಪ್ರಮುಖ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಹಲವಾರು ಟಾಪಿಕ್ಗಳು ಬಂದವು, ಹಲವಾರು ಡಿಸ್ಕಷನ್ಗಳಾದವು. ನಿಮ್ಮ ನಾಲೆಜ್ ಈ ವಿಡಿಯೋ ಆರಂಭಕ್ಕಿಂತ ಮುಂಚೆ ವಿಡಿಯೋ ಎಂಡಲ್ಲಿ ಭಾಳಷ್ಟು ಇನ್ಕ್ರೀಸ್ ಆಯಿತು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದೆ ಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎಲ್ಲ ನಾಲೆಜ್ ಯೂಸ್ ಆಗುತ್ತೆ ಅಂದ್ಕೊಳ್ತಾ, ಮತ್ತೆ ವೀಕ್ 2, ವೀಕ್ 3, ವೀಕ್ 4ಗಳನ್ನು ಬಿಡ್ತೀನಿ. ಅಲ್ಲಿವರೆಗೂ ಈ ಒಂದು ಕಂಪ್ಲೀಟ್ ವಿಡಿಯೋ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.